ನಮಸ್ತೆ ವೀಕ್ಷಕರೇ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಚನಾ ಶರ್ಮಾ ಜಗತ್ನಲ್ಲಿ ಏನಾದರೂ ಕ್ರಾಂತಿ ಆಗಬೇಕು ಅಂದರೆ ಅದಕ್ಕೆ ಒಂದು ಆಲೋಚನೆ ಕಾರಣ ಆಗುತ್ತೆ ಹಾಗೆ ಮೂವರು ಸಾಫ್ಟ್ವೇರ್ ಎಂಜಿನಿಯರ್ಗಳ ಕ್ರಾಂತಿಕಾರಿ ಆಲೋಚನೆಯೊಂದು ಇವತ್ತು ಬಹುದೊಡ್ಡ ಬದಲಾವಣೆಗೆ ಕಾರಣ ಆಗಿದೆ ಯಾವ ಮಟ್ಟಿಗೆ ಅಂದರೆ ಅವರು ನಡೀತಿರೋ ದಾರಿ ನೂರಾರು ಸಾವಿರಾರು ಯುವಕರಿಗೆ ಸ್ಫೂರ್ತಿಯಾಗಿದೆ ಆ ಸಾಧಕರೇ ಇವತ್ತಿನ ನಮ್ಮ ಬಾಹುಬಲಿಗಳು ನಮ್ಮ ಇವತ್ತಿನ ಬಾಹುಬಲಿಯಲ್ಲಿ ಮೂವರು ಅತಿಥಿಗಳಿದ್ದಾರೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಮ್ಮ ಜೊತೆ ಮೊದಲ ಅತಿಥಿ ಯೋಗೇಶ್ ಅವರಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ರು ಅತಿಥಿ ನಮ್ಮ ಜೊತೆ ಇದ್ದಾರೆ ಮಹೇಶ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ಬ ಅತಿಥಿ ನಮ್ಮ ಜೊತೆ ನವೀನ್ ಅವರಿದ್ದಾರೆ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇವತ್ತು ನೀವು ಮಾಡ್ತಿರುವಂತಹ ಕೆಲಸ ಬಹಳಷ್ಟು ಜನಕ್ಕೆ ಸ್ಫೂರ್ತಿಯಾಗಿದೆ ಸೊ ಆ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಿಮ್ಮ ಹಿನ್ನೆಲೆಯನ್ನು ಮೊದಲು ತಿಳ್ಕೊಳ್ಳೋದಾದ್ರೆ ಬೇಸಿಕಲಿ ಯೋಗೇಶ್ ಅವರು ಯಾವ ಊರು ನಿಮ್ಮ ತಂದೆ ತಾಯಿ ಎಷ್ಟು ವರ್ಷಗಳಿಂದ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರಿ ನಾನು ನಾಗರಭಾವಿಯ ನಿವಾಸಿ ನಮ್ಮ ತಂದೆ ನಂಜಪ್ಪ ಅಂತ ಮತ್ತೆ ತಾಯಿ ಪಾರ್ವತಮ್ಮ ನಮ್ಮದು ಕೃಷಿ ಕುಟುಂಬ ಸೊ ನಮ್ಮ ತಂದೆ ಅವರು ಆ್ಯಕ್ಚುಲಿ ನಮ್ಮ ತಂದೆಗೆ ಕಣ್ಣು ಕಾಣಿಸ್ತಿರಲಿಲ್ಲ ಸೊ ಅವರು ಒಂದು ಐಸೆಕ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಒಂದು ಸರ್ಕಾರಿ ಹುದ್ದೆಯಲ್ಲಿ ಅವರ ಪೂರ್ತಿ ನಮ್ಮ ಜ ನಮ್ಮ ಬಹುತೇಕ ಎಲ್ಲ ಕುಟುಂಬ ಕೃಷಿಯಲ್ಲಿ ಕೃಷಿ ಪ್ರಧಾನವಾದ ತೊಡಗಿಸ್ಕೊಂಡಿದ್ದಂಥ ಕುಟುಂಬ ಸೊ ನಾನು ಹೇಳ್ಬೇಕಂದ್ರೆ ನನ್ನ ನಮ್ಮ ಜನ ನಮ್ಮ ಕುಟುಂಬದಲ್ಲಿ ನಾನು ಮೊದಲನೇ ಇಂಜಿನಿಯರ್ ಸೊ ಮೊದಲನೇ ಇಂಜಿನಿಯರ್ ಆಗಿ ದಾಸ್ ಅನ್ನೋ ಸಣ್ಣ ಕಂಪನಿಯಲ್ಲಿ ನಾನು ನನ್ನ ಪ್ರೊಫೆಷನಲ್ನ ಕ ಪ್ರಾರಂಭ ಮಾಡಿದೆ ಸೊ ನಂತರ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದರಲ್ಲಿ ಬಹೇಶ್ ಮತ್ತು ನವೀನ್ ಜೊತೆ ಪರಿಚಯ ಆಯಿತು ಅದು ಸೆಂಟಮ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಸುಮಾರು ಹದಿನಾರೂವರೆ ವರ್ಷಗಳ ಕಾಲ ನಾನು ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಸೊ ನನಗೆ ಅವಕಾಶಗಳು ಬಹಳ ಸಿಕ್ತು ಯಾಕಂದರೆ ಬೇಸಿಕಲಿ ಇಂಡಸ್ಟ್ರಿಯಲ್ ಇಂಜಿನಿಯರ್ ಆಗಿದ್ದರಿಂದ ನಾನು ಜಪನೀಸ್ ಜೊತೆ ಕೆಲಸ ಮಾಡಿದೆ ಜಪಾನ್ ವಿಸಿಟ್ ಇತ್ತು ಜಪಾನ್ಗೆಲ್ಲ ಅಲ್ಲಿ ಹೋಗಿ ಅಲ್ಲ ಅಲ್ಲಿ ಹೊಸ ಹೊಸದನ್ನು ಕಲ್ತ್ಕೊಂಡ್ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋ ಅವಕಾಶ ಸಿಕ್ತು ಸೊ ಫ್ರೆಂಚ್ ಫ್ರಾನ್ಸ್ಗೆ ಹೋಗೋ ಅವಕಾಶಗಳು ಸಿಕ್ತು ಬಹಳಷ್ಟು ಥೈಲ್ಯಾಂಡ್ ಕಾಂಗ್ ಆ ಥರ ತುಂಬ ಕೆಲಸದ ಮೇಲೆ ಹೋಗೋ ಅವಕಾಶಗಳು ಮತ್ತು ಅಲ್ಲಿಂದ ಕಲಿತ್ಕೊಂಡು ವಾಪಸ್ ಬಂದು ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಅವಕಾಶಗಳು ಕೂಡ ಬಹಳಷ್ಟು ಸಿಕ್ಕಿತು ನನಗೆ ಓಕೆ ಸರ್ ನಿಮ್ಮ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ಬೇಸಿಕಲಿ ಯಾವ ಊರು ತಮ್ಮದು ನನ್ನ ನನ್ನ ಸ್ವಂತ ಊರು ಹುಟ್ಟಿದ್ದು ಬೆಳೆದಿದ್ದು ಚಾಮರಾಜನಗರ ಮೈಸೂರು ಪಕ್ಕ ಈಗ ಚಾಮರಾಜನಗರ ಜಿಲ್ಲೆನೇ ಆಗಿದೆ ಮೂಲತಃ ನಮ್ಮಲ್ಲಿ ನಮ್ಮ ತಾತನ ಅವರು ಕೃಷಿ ಕುಟುಂಬ ಬಟ್ ನಮ್ಮ ಒಂದು ಎರಡು ಜನ್ರೇಷನಿಂದ ನಾವು ಯಾರು ಕೃಷಿ ಕೃಷಿ ಬಗ್ಗೆ ಇಲ್ಲ ನಮ್ಮ ಕೃಷಿ ಕುಟುಂಬ ಆದ್ರೂ ನಮ್ಮ ತಂದೆ ಸರ್ಕಾರಿ ನೌಕರಿಯಲ್ಲಿದ್ದರು ನಮ್ಮ ತಾಯಿ ಮತ್ತು ಸರ್ಕಾರಿ ನೌಕರಿಯಲ್ಲಿದ್ದರಿಂದ ನಾವು ಒಳ್ಳೆ ಬಿಡಬೇಕಾಯ್ತು ಓಕೆ ಚಾಮರಾಜನಗರಲ್ಲೇ ಪ್ರಾಥಮಿಕ ಶಿಕ್ಷಣ ಮತ್ತು ಕಾಲೇಜ್ ತನಕನೂ ಅಲ್ಲೇ ಓದಿ ನಾನು ಬಿ ಕಾಮ್ ಮಾಡಿದೆ ನಾನು ನಾನು ಬಿ ಕಾಮ್ ಮಾಡಿ ಹೈಯರ್ ಎಜುಕೇಷನ್ಗೆ ಅಂತ ಬ್ಯಾಂಗ್ಳೂರು ಯೂನಿವರ್ಸಿಟೀಲಿ ಬಂದು ಎಮ್ ಬಿ ಎ ಮಾಡಿದೆ ಸರಿ ಸುಮಾರು ನೈಂಟಿ ನೈನ್ ಟೂ ತೌಸಂಡಲ್ಲಿ ನನ್ನ ಡಿಗ್ರಿ ಮುಗಿಸಿದಾಗ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದಾಗ ಎಲ್ಲರಂತ ನಾನು ವೇ ವಾಂಟ್ ಟು ಗೋ ಬ್ಯಾಕ್ ಕಾರ್ಪೊರೇಟ್ ಇದರಲ್ಲಿ ವರ್ಕ್ ಮಾಡಬೇಕು ಅನ್ನೋದು ಸುಮಾರು ಒಂದು ಐದು ಕಂಪ್ನಿಲಿ ಇಪ್ಪತ್ತು ವರ್ಷದ ತನಕ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ವರ್ಕ್ ಮಾಡಿದ್ದೀನಿ ನನ್ನ ಲಾಸ್ಟ್ ಅಸೈನ್ಮೆಂಟ್ ಸೆಂಟಮ್ ಎಲೆಕ್ಟ್ರಾನಿಕ್ಸ್ ಅಂತ ನಾವು ಮೂರು ಜನ ಇದ್ದಂಥ ಒಂದು ಕಂಪ್ನಿ ನಾನು ತುಂಬ ಕನಸುಗಳ್ ಇಟ್ಕೊಂಡು ಮೊದಲಿನ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಇತ್ತು ಬಟ್ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಈ ರೀತಿ ಬಿಟ್ಟು ಕೆಲಸ ಬಿಟ್ಟು ವರ್ಕ್ ಮಾಡ್ತೀವಿ ಅನ್ನೋದೊಂದು ಐಡಿಯಾ ಇರಲಿಲ್ಲ ಬಟ್ ಆ ಇದರಿಂದ ಎಲ್ಲೋ ಒಂದು ಕಡೆ ಮೊದಲು ಇತ್ತು ಅಂತ ಅನಿಸುತ್ತೆ ಅದಕ್ಕಾಗಿ ಮೋಸ್ಟ್ಲಿ ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡು ನಾನು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಲ್ಲೇ ತೊಗೊಂಡಿದ್ದೆ ಅನಿಸುತ್ತೆ ಸೊ ಒಂದು ಇಪ್ಪತ್ತು ವರ್ಷ ವರ್ಕ್ ಮಾಡಿದ್ಮೇಲೆ ನನಗೆ ನನ್ನ ಸ್ನೇಹಿತರಾದ ಯೋಗೇಶ್ ಮತ್ತು ನವೀನ್ ಸಿಕ್ಕಿದಾಗ ನನ್ನ ಆಲೋಚನೆಗಳು ಅವರ ಆಲೋಚನೆಗಳೆಲ್ಲ ಸೇರಿದಾಗ ಒಂದು ಸಂಸ್ಥೆ ಶುರು ಮಾಡಬೇಕು ಅಂತ ಅನಿಸಿದಾಗ ನಾವು ಕೆಲಸ ಬಿಟ್ಟಿದ್ದು ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿ ನನ್ನ ಕುಟುಂಬದ ಸಮೇತ ನನ್ನ ಇಬ್ಬರು ಹೆಣ್ಮಕ್ಳುಗಳ ಜೊತೆ ನನ್ನ ವೈಫು ನಾನು ಎಲ್ಲ ಬೆಂಗಳೂರಲ್ಲಿ ವಾಸ ಇದ್ದೀವಿ ಬಟ್ ಶೀಘ್ರದಲ್ಲೇ ನಾನು ಕೂಡ ಹಳ್ಳಿ ಕಡೆ ಮೂವ್ ಆಗ್ತಾ ಇದ್ದೀನಿ ಸರ್ ನಿಮ್ಮ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದ್ರೆ ಹಾಂ ನಾನು ಬೆಳೆದಿದ್ದೆಲ್ಲ ಕೆ ಆರ್ ನಗರ ತಂದೆ ರಾಮ್ ಶೆಟ್ಟಿ ಅಂತೇಳಿ ತಾಯಿ ಶಾಂತಮ್ಮ ತಂದೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದರು ನಾನು ಹತ್ತನೇ ಕ್ಲಾಸ್ ತನಕ ಕೆ ಆರ್ ನಗರದಲ್ಲೇ ಓದಿದ್ದು ತದನಂತರ ಅಷ್ಟರಲ್ಲಿ ನಮ್ಮ ತಂದೆಯವರು ಕಾಲ ಆಗಿದ್ರು ಸೊ ನಮ್ಮ ತಾಯಿ ನನ್ನನ್ನು ಡಿಪ್ಲೊಮನೆ ಓದಿಸ್ಬೇಕು ಇಂಜಿನಿಯರಿಂಗ್ ಬ್ಯಾಗ್ರೌಂಡಲ್ಲಿ ಅಂತ ನಮ್ಮಲ್ಲೇ ನಮ್ಮ ಕುಟುಂಬದಲ್ಲೇ ತಂದೆ ಇಲ್ದಾರೋ ಮಗು ಹೇಗೆ ಇಂಜಿನಿಯರಿಂಗ್ ಮಾಡ್ತಾನೆ ನೋಡೋಣ ಅನ್ನ ಅಂತ ಒಂದಿಷ್ಟು ಚಾಲೆಂಜ್ ಒಂಥರ ಏನೋ ನಾಲ್ಕಾರು ಜನ ಇದ್ದಾಗ ಹೇಳಿದಾಗ ತಾಯಿಗೆ ಅದು ಅಚಲವಾಗಿ ಉಳಿದು ನಾನು ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಆಸೆಯಿಂದ ನನಗೆ ಇಂಜಿನಿಯರಿಂಗ್ ಸೇರಿಸಿದ್ರು ಡಿಪ್ಲೊಮೊ ಮಾಡಿ ನಾನು ಇಮಿಡಿಯೇಟಾಗಿ ನಾನು ಕೆಲಸಕ್ಕೆ ಸೇರ್ಕೊಂಡೆ ನನಗೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋಂಥ ಆಸೆ ಇದ್ರೂ ಕೂಡ ಮನೇಲಿ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಸಪೋರ್ಟಿವ್ ಆಗಿರಲಿಲ್ಲ ಅದಕ್ಕೆ ಕೆಲಸಕ್ಕೆ ಬಿ ಎಚ್ ಎಲಲ್ಲಿ ನನ್ನ ಮೊದಲನೇ ಕೆಲಸ ಮೈಸೂರು ರೋಡ್ನಲ್ಲಿ ತದನಂತರ ಎ ಬಿ ಬಿ ಲಿಮಿಟೆಡಲ್ಲಿ ಕೆಲಸ ಸಿಕ್ತು ನಂದು ಇಂಜಿನಿಯರಿಂಗು ನಾನು ಮಾಡೋಕ್ಕಾಗಲಿಲ್ಲ ಅನ್ನೋಂಥ ಕನಸನ್ನು ಎ ಬಿ ಬಿ ನಲ್ಲಿ ನಾವು ಕೆಲಸ ಮಾಡ್ತಾನೆ ಇಂಜಿನಿಯರಿಂಗ್ ಮಾಡ್ಬೋದು ಅನ್ನೋಂಥದ್ದನ್ನು ನನ್ನ ಸಹಪಾಠಿಗಳಿಂದ ತಿಳ್ಕೊಂಡು ಈವ್ನಿಂಗ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಬಿ ಎಮ್ ಎಸ್ ಕಾಲೇಜ್ನಲ್ಲಿ ಈವ್ನಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಅದಾಗ್ತಾ ಇದ್ದಂಗೆ ನನ್ನ ಡ್ರೀಮ್ ಅಂತೂ ಕಂಪ್ಲೀಟ್ ಆಯಿತು ನಾಳೆ ಏನಾದರೂ ನಾನು ಮದುವೆ ಆದರೆ ನನ್ನ ಹೆಂಡತಿ ಡಿಗ್ರಿ ಮಾಡಿದರೆ ಅವಳಕ್ಕಿಂತ ಒಂದು ಹೆಜ್ಜೆ ನಾನು ಮುಂದೆ ಇರಬೇಕು ಅಂತ ಎಮ್ ಬಿ ಎೂ ಕೂಡ ಮಾಡ್ಕೊಂಡೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಸೊ ಅದಾದ ನಂತರ ಆರ್ ಟಿ ಟಿ ಎಸ್ ಅಂತ ಒಂದು ಕಂಪ್ನಿಗೆ ಬಂದು ಸೇರ್ಕಂಡೆ ಇಂಡಿಯನ್ ಬೇಸ್ಡ್ ಕಂಪ್ನಿ ಅಲ್ಲಿ ಕಂಪ್ನಿ ತುಂಬ ದೊಡ್ಡದೇನಲ್ಲ ಬಟ್ ನನಗೆ ನಾನು ರಿಸ್ಕ್ ತೊಗೋಬೇಕು ಅಂತ ಅನಿಸಿತ್ತು ನನಗೆ ಅವಾಗ್ಲೇ ಎಲ್ಲ ವಿಷಯಗಳನ್ನೂ ಕಲ್ತ್ಕೊಬೇಕು ಸಣ್ಣ ಕಂಪ್ನಿ ಆದ್ರೂ ಅಲ್ಲಿ ತುಂಬ ನಮಗೆ ಕಲಿಯೋದಕ್ಕೆ ಆಪರ್ಚುನಿಟಿ ಇದೆ ಅಂತ ಅಲ್ಲಿ ಸೇರ್ಕಂಡೆ ತದನಂತರ ಸೆಂಟಮ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡಲ್ಲಿ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಸೇರ್ಕೊಂಡೆ ಆವಾಗ ಮಹೇಶ್ ನನ್ನ ಬಾಸು ಸೊ ಸಾಮಾನ್ಯವಾಗಿ ಊಟದ ಸಮಯದಲ್ಲಿ ನಾವು ಬಿಡುವಾದಾಗ ಒತ್ತಡದ ಕೆಲಸದ ಮಧ್ಯೆ ಆಚೆ ಈಚೆ ಸ್ವಲ್ಪ ಆಲೋಚನೆಗಳನ್ನ ಮಾಡ್ತಾ ಇದ್ವಿ ಸೊ ಆ ಒಂದಿಷ್ಟು ಆಲೋಚನೆಗಳೇ ನಮಗೆ ಇವತ್ತು ದೇಸಿರಿ ಅನ್ನೋಂಥ ಒಂದು ಸಂಸ್ಥೆನ ಹುಟ್ಟುಹಾಕೋದಕ್ಕೆ ಒಂದು ಟ್ರಿಗರ್ ಪಾಯಿಂಟ್ ಆಯಿತು ಸೊ ಹೀಗೆ ನಮ್ಮ ಮೂರು ಜನದ ಜರ್ನಿ ಶುರು ಆಗಿದೆ ಮೇಡಮ್ ಸೊ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರ ಹಾಗಾಗಿ ಅಲ್ಲಿ ನಿಮ್ಮ ಸ್ನೇಹ ಶುರುವಾಗುತ್ತೆ ಅವ್ರು ಹೇಳ್ದ ಹಾಗೆ ಲಂಚ್ ಬ್ರೇಕಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದು ನಿಮ್ಮ ಹವ್ಯಾಸ ಅಭ್ಯಾಸ ಸೊ ಏನೆಲ್ಲ ವಿಚಾರಗಳು ಚರ್ಚೆ ಮಾಡ್ತಾಯಿದ್ರಿ ಟೈಮ್ ಸಿಕ್ಕಾಗ ಲಂಚ್ ಬ್ರೇಕಲ್ಲಿ ನವೀನ್ ಹೇಳಿದಾಗೆ ನಾವು ಬೆಳಗ್ಗೆ ಎಷ್ಟು ಏಳರಿಂದ ಎಂಟು ಗಂಟೆಗೆ ಆಫೀಸ್ಗೆ ಹೋದ್ರೆ ನಾವು ವಾಪಸ್ ಬರ್ತಿದ್ದೆ ಎಷ್ಟೋ ಸಲ ಸೂರ್ಯನ ನೋಡೋದೇ ಇರಲಿ ನೋಡ್ತಾನೆ ಇರಲಿಲ್ಲ ಸೂರ್ಯ ಮುಳುಗೋ ಅಂಥದ್ದನ್ನು ನಮಗೆ ಸಿಕ್ತಿದ್ದು ಟೀ ಬ್ರೇಕು ಲಂಚ್ ಬ್ರೇಕು ಅದರಲ್ಲಿ ನಾವು ಮಾತಾಡ್ತಿದ್ದದ್ದು ತುಂಬ ವಿಚಾರಗಳಿತ್ತು ಅಂದರೆ ತುಂಬ ಸೋಷಿಯಲ್ ಪ್ರಾಬ್ಲಮ್ಸ್ಗಳಿರೋ ಅಂಥದ್ದು ಅಥವಾ ನಮ್ಮ ಸುತ್ತಮುತ್ತ ನಡೀತಿರೋಂಥ ವಿಚಾರಗಳು ಕೆಲವು ವಿಚಾರಗಳು ನಮಗೆ ಅದು ಸರಿ ಇಲ್ಲ ಅಂತ ಅನಿಸ್ತಾ ಇರ್ಬೋದು ಬಟ್ ಅದನ್ನು ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಆ ಆ ಒಂದು ಅಸಹಾಯಕತೆ ಇರೋಂಥದ್ದು ಆ ವಿಚಾರಗಳು ಮಾತಾಡುವಾಗ ನಮಗೆ ತುಂಬ ಹೊತ್ತು ಹೆಚ್ಚು ಪ್ರ ಪ್ರಾಮುಖ್ಯತೆ ಕೊಟ್ಟಿದ್ದು ನಮ್ಮ ಆರೋಗ್ಯದ ವಿಚಾರಗಳ ಬಗ್ಗೆ ತುಂಬ ಮಾತಾಡ್ತಾಯಿದ್ವು ಅಂದರೆ ನಾವು ಎಷ್ಟೋ ಸಲ ಮಾತಾಡುವಾಗ ಅನ್ಕೋತಾ ಇದ್ವು ಏನಂದರೆ ನ ನಮ್ಮ ಪ್ರೀವಿಯಸ್ ಜನ್ರೇಷನ್ಸ್ಗಳೆಲ್ಲ ಎಲ್ಲರೂ ಮನುಷ್ಯರಾಗಿ ಹುಟ್ಟಿ ಸಾಯ ಸಾಯ್ತಾನೆ ಸಾಯ್ಲೇಬೇಕು ಬಟ್ ನಮ್ಮ ಪೂರ್ವಜರು ಹೇಗೆ ಹುಟ್ಟು ಬೆಳೆದು ಆರೋಗ್ಯವಾಗಿ ಸಾಯ್ತಾಯಿದ್ರು ಆ ರೀತಿ ಇವಾಗ ಯಾರೂ ನಮ್ಮ ಆಗ್ತಾ ಆಗ್ತಾಯಿಲ್ಲ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಇದೆ ನಾವು ತಿನ್ನೋಂಥ ಆಹಾರ ಪದಾರ್ಥಗಳಾಗಲಿ ಅಥವಾ ನಮ್ಮ ಲೈಫ್ ಸ್ಟೈಲಾಗಲಿ ಎಲ್ಲೋ ಒಂದು ಕಡೆ ನಮ್ಮನ್ನು ಈ ನಮ್ಮ ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿಗೆ ದೂಡ್ತಾ ಇದೆ ನಾವು ಈಗೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ ಒಳ್ಳೆಯ ಸಂಬಳ ಸಿಗ್ತಾ ಇದೆ ನಾವು ಒಂದೇ ಒಂದು ಕಾರಣಕ್ಕಾಗಿ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಮುಂದೆ ಇದನ್ನೇ ನೋಡ್ಕೊಂಡು ಹೋಗ್ತಾ ಇದ್ದರೆ ಒಂದು ಅರವತ್ತು ವರ್ಷ ಆದಮೇಲೆ ನಾವು ವಾಪಸ್ಸು ನಮ್ಮ ಜೀವನನ ತಿರುಗಿ ನೋಡಿದಾಗ ಅಯ್ಯೋ ಇದೇನು ಮಾಡಬೇಕಾಗಿತ್ತು ಮಿಸ್ ಆಗೋಯ್ತು ಅನ್ನೋ ಒಂದು ಕಾರಣ ಆಗ್ಬೋದು ಏನಾದರೂ ಮಾಡಬೇಕು ಅಂತ ತುಂಬ ಸಲ ಮಾತಾಡ್ತಾಯಿದ್ದು ಈ ವಿಚಾರಗಳನ್ನ ಏನಾದರೂ ಮಾಡಬೇಕು ಅನ್ನೋದು ಒಂದೇ ಥಾಟ್ ಬಟ್ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅದು ನವೀನ್ ಜೊತೆ ಯೋಗೇಶ್ ಜೊತೆ ನವೀನ್ ಜೊತೆ ಜನ ತುಂಬ ಮಾತಾಡ್ತಾ ಇದ್ದೆ ಯಾಕಂದರೆ ಇಬ್ಬರು ಒಂದೇ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ರು ಇದು ಯೋಗೇಶು ನವೀನಿಗೆ ಸಿಗ್ದಾಗ ಮಾತಾಡ್ತಾ ಇದ್ರು ಈ ರೀತಿ ಇದನ್ನ ನಮ್ಮ ಡಿಸ್ಕಷನ್ಸ್ಗಳು ಅಥವಾ ವಿಚಾರಗಳು ಶುರುವಾದಾಗ ಎಲ್ಲೋ ಒಂದು ಕಡೆ ನಮಗೆ ಈ ಟ್ರಿಗರ್ ಆಯಿತು ಈ ರೀತಿಯೇ ಕಂಟಿನ್ಯೂ ಮಾಡೋದ್ರೆ ಆಗಲ್ಲ ಮೋಸ್ಟ್ಲಿ ನಾವು ಇದ್ದಾಗ ಕೆಲಸ ಇದ್ದಾಗಲೂ ಅಟ್ಲೀಸ್ಟ್ ಒಂದು ವರ್ಷ ಎಲ್ಲರೂ ವೀಕೆಂಡ್ಗಳಲ್ಲಿ ಮನೆಗಳಿಗೆ ಹೋದರೆ ನಾನು ನಾವಿನ್ನು ತುಂಬ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತಾಯಿದ್ವು ಫಾರಮ್ಗಳಿಗೆ ವಿಸಿಟ್ ಮಾಡ್ತಾಯಿದ್ವು ಅದನ್ನ ರೈತರುಗಳನ್ನ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತಾ ಏನಾಗುತ್ತೆ ಅಂತ ವೀಕೆಂಡ್ ಫಾರ್ಮಿಂಗ್ ಮಾಡೋಣ ಅಂದ್ಕೊಂಡಿದ್ವು ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಸ್ಟೇಜಲ್ಲಿ ನಮ್ಮನ್ನು ನಾವು ನೂರರಷ್ಟು ತೊಡಸ್ಕೊಳ್ಳಿಲ್ಲ ಅಂದ್ರೆ ಅದು ವರ್ಕ್ ಆಗಲ್ಲ ಯಾಕಂದರೆ ನಾವು ಅಲ್ಲಿ ಕೆಲಸ ಮಾಡ್ತಿರುವಾಗ ನಾವು ಅದಕ್ಕೆ ಆದ ಒಂದು ಕಮಿಟ್ಮೆಂಟ್ ಕೊಡಬೇಕಾಗತ್ತೆ ಅದನ್ನು ಬಿಟ್ಟು ನಾವು ಎಲ್ಲೋ ಒಂದು ಕಡೆ ಮಾಡಬೇಕು ಒಂದು ಪ್ಯಾಷನನ್ನು ತೊಳುವಾಗ ಅದು ಮಾಡೋಕ್ಕಾಗಲ್ಲ ಅಂದಾಗ ನಮಗೆ ಅನಿಸಿದ್ದು ಎಲ್ಲಿ ನಮ್ಮ ಪ್ಯಾಷನ್ನು ಆಗಿ ಮೀಟ್ ಆಗುತ್ತೆ ಅಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದು ಯಾವುದು ಅಂತ ಹುಡ್ಕೋಣ ಅನ್ನೋ ಒಂದೇ ಒಂದು ವಿಚಾರದಲ್ಲಿ ಬಂದಾಗ ನಾವು ಈ ಮೂರನ್ನು ಒಂದು ಕೆಲಸ ಬಿಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತೀವಿ ಹೆಚ್ಚು ಕೆ ಮಿಸ್ ಸರಿ ಸುಮಾರು ಟೂ ತೌಸಂಡ್ ಸೆವೆಂಟೀನ್ ಮಿಡಲ್ಲಿ ನಾನು ನಾವೀನು ಫಸ್ಟ್ ಡಿಸೈಡ್ ಮಾಡಿಬಿಟ್ಟು ಬಿಟ್ಬಿಡೋಣ ಬಿಟ್ಟು ಒಂದು ವರ್ಷದಲ್ಲಿ ಬಿಡ್ತೀನಿ ಅಂದಾಗ ನಮಗೆ ತುಂಬ ಚಾಲೆಂಜ್ಗಳಿತ್ತು ಅಂದರೆ ಮನೆ ಎಲ್ಲ ನಮ್ಮ ಕಾರ್ಪೊರೇಟ್ ಲೈಫು ಎಲ್ಲ ಚೆನ್ನಾಗಿತ್ತು ಎಲ್ಲ ಸೆಟ್ಲಾಗಿತ್ತು ಫ್ಯಾಮಿಲಿ ಸೆಟ್ಲಾಗಿತ್ತು ತುಂಬ ಸಂಬಳ ಬರೋಂಥ ಕೆಲಸಗಳಿತ್ತು ಬಿಡ್ತೀನಿ ಅಂದಾಗ ತುಂಬ ರೆಸಿಸ್ಟೆನ್ಸ್ ಇತ್ತು ಕನ್ ಕನ್ವಿನ್ಸ್ ಮಾಡೋದು ಚಾಲೆಂಜ್ ಇತ್ತು ಸೊ ಎಲ್ಲ ಫ್ಯಾಮಿಲಿನ ಕನ್ವಿನ್ಸ್ ಮಾಡಿದ್ವು ನಾವೇನು ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ಬಟ್ ನಾವೇನೋ ಒಂದು ನಾವು ನೋಡಿದಾಗ ನಮಗೆ ಮೂರು ಜನದಲ್ಲಿ ಒಂದು ಕಾಮನ್ ಪಾಯಿಂಟ್ ಏನಿತ್ತು ಅಂದರೆ ಮೂರು ಜನದಲ್ಲೂ ಅಗ್ರಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ಡು ಒಂದು ಕಾಮನ್ ಫ್ಯಾಕ್ಟರ್ ಆಗಿತ್ತು ಸೊ ನಾವೇನಾದರೂ ಮಾಡೋದಾದರೆ ಅಗ್ರಿಕಲ್ಚರಲ್ಲಿ ಮಾಡ್ತೀವಿ ಅಂತ ಮನೆಯವ್ರನ್ನ ಕನ್ವಿನ್ಸ್ ಮಾಡೋದು ಮನೆಯವರು ಹೊಲದ ಮನಸ್ಸಿನಿಂದ ನಮ್ಮ ಹಠಕ್ಕೆ ಒಪ್ಪಿದಾಗ ನಾವು ಅವ್ರ ಹತ್ರ ಒಂದು ವರ್ಷ ಟೈಮ್ ತೊಗೊಂಡ್ವು ಎರಡು ಸಾವಿರದ ಹದಿನೆಂಟರೊಳಗೆ ಏನೂ ಆಗಲಿಲ್ಲ ಅಂದರೆ ನಾವು ವಾಪಸ್ಸು ಅದನ್ನು ನಾವು ಮಾಡ್ತಿರೋದನ್ನ ಬಿಟ್ಟು ವಾಪಸ್ಸು ನಮಗೆ ಕಾನ್ಫಿಡೆಂಟ್ ಇತ್ತು ಕೆಲಸ ಸಿಕ್ಕೇ ಸಿಗುತ್ತೆ ಒಂದು ಸ್ವಲ್ಪ ಸಂಬಳ ಕಮ್ಮಿ ಸಿಗ್ಬೋದು ಬಟ್ ವಾಪಸ್ ನಮ್ಮ ಕಾರ್ಪ್ರೇಟ್ಗೆ ಬಂದೇ ಬರ್ಬೋದು ಬಟ್ ಈ ಆಪರ್ಚುನಿಟಿ ನಾವು ಮಿಸ್ ಮಾಡಿಕೊಂಡು ಆಮೇಲೆ ಒಂದು ಐವತ್ತು ವರ್ಷ ಆದಮೇಲೆ ಅಯ್ಯೋ ನಾನು ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ಳೋದ್ರು ಬದಲು ಬಿಟ್ಬಿಡೋಣ ಅಂತ ನಾನು ನಾವೀನು ಡಿಸೈಡ್ ಮಾಡಿದ್ವು ಯೋಗೇಶ್ ಗೊತ್ತಾಯಿತು ಬಟ್ ನಾವು ನಾವಿಬ್ರು ರಿಸೈನ್ ಮಾಡೋಕ್ಕೂ ಮೊದಲೇ ಯೋಗೇಶ್ ರಿಸೈನ್ ಮಾಡಿ ನಾನು ಆಲ್ರೆಡಿ ರಿಸೈನ್ ಮಾಡಿದ್ದೀನಿ ಅಂತ ಬಂದು ಹೇಳಿದರು ಈ ರೀತಿ ನಮ್ಮ ಜರ್ನಿ ಶುರು ಆಯಿತು ಎಲ್ಲಿಗೆ ಯಾವ ಕಡೆ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ ಅನ್ನೋದೊಂದು ಅಗ್ರಿಕಲ್ಚರ್ ಇತ್ತು ಅಷ್ಟೇ ಬಹಳ ಖುಷಿ ಏನಂತಂದರೆ ಬಹಳಷ್ಟು ಸಾಫ್ಟ್ವೇರ್ ಎಂಜಿನಿಯರ್ಸ್ ಎಲ್ಲರೂ ಅಲ್ಲ ಆಲ್ಮೋಸ್ಟ್ ತಮ್ಮ ಲಂಚ್ ಬ್ರೇಕ್ ಟೀ ಬ್ರೇಕ್ ಅಲ್ಲಿ ಚರ್ಚೆ ಮಾಡೋ ವಿಚಾರ ಬೇರೆನೇ ಆಗಿರುತ್ತೆ ಈ ವೀಕೆಂಡ್ ಪ್ಲ್ಯಾನ್ ಏನು ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಬಟ್ ನಿಮ್ಮ ಚರ್ಚಾ ವಿಚಾರನೇ ಬೇರೆ ಆಗಿತ್ತು ಜೊತೆಗೆ ಸಾಕಷ್ಟು ಸಾಫ್ಟ್ವೇರ್ ಎಂಜಿನಿಯರ್ಸ್ ಗಳ ಲೈಫ್ ಸ್ಟೈಲ್ ಸಾಮಾನ್ಯರಿಗಿಂತ ಸ್ವಲ್ಪ ಬೇರೆನೆ ಇರುತ್ತೆ ನಿಮ್ಮ ಊಟ ತಿಂಡಿ ಸಮಯನೇ ಬೇರೆ ನೀವು ಮಲಗೋದು ಏಳೋದು ಈ ಥರದ್ದೆಲ್ಲ ಇರ್ತಿತ್ತು ನಿಮ್ಮ ಹೆಲ್ತ್ ಗಳ ಮೇಲೂ ಅದು ತುಂಬಾ ಪರಿಣಾಮ ಬೀರಿದ್ದಿದೆಯಾ ತುಂಬಾ ಸಲ ಆ ಥರ ಆಗಿದೆ ಸೊ ಏನಕ್ಕಂತಂದರೆ ಈ ಬಿ ಪಿ ಬ್ಲಡ್ ಪ್ರೆಶರ್ ಅನ್ನೋದು ನಮ್ಮ ಕಾರ್ಪೊರೇಟ್ ಬೆಳವಣಿ ನಮಗೆ ಸೊ ಈಗ ಎಲ್ಲ ನನಗಂತೂ ಅದರ ಬೆಳವಣಿ ಯಾಕಂತಂದ್ರೆ ನಾವು ಮಹೇಶ್ ಹೇಳಿದಾಗೆ ನಾವು ಬೆಳಿಗ್ಗೆ ಸೂರ್ಯ ನೋಡ್ತಿದ್ವಿ ಅಷ್ಟೇ ಸಂಜೆ ಸೂರ್ಯ ಮುಳುಗೋದನ್ನ ನೋಡ್ತಿರಲಿಲ್ಲ ಎಷ್ಟೋ ಸಲ ಮನೆಗೆ ಬರೋಷ್ಟು ಮಕ್ಕಳೆಲ್ಲ ಮಲಗಿರ್ತಿದ್ರು ಸೊ ಇನ್ನೊಂದು ಅದೇ ಊಟದ ಮಧ್ಯದಲ್ಲಿ ನಾವು ಯಾವ್ಯಾವ ವಿಷಯದ ಬಗ್ಗೆ ಅಂತಂದರೆ ಕೆಲವು ಸಲ ನಾವು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ ರೈತರ ಸೊಸೈಡ್ ಬಗ್ಗೆ ಚರ್ಚೆ ಮಾಡ್ತಿದ್ವಿ ನಾವು ಯಾವ ಥರ ಊಟ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ನಮ್ಮ ತಟ್ಟೆಯಲ್ಲಿರೋ ಊಟ ನಾವು ತುಂಬ ಯೋಚನೆ ಮಾಡಿದಾಗ ಇದೆಲ್ಲ ಕಲಬರಕೆನ ಇದನ್ನು ನಾವು ತಿಂತಾಯಿದ್ದೀವಿ ನಮ್ಮ ಮಕ್ಕಳು ತಿಂತಾ ಇದ್ದೀವ ಅದ್ರ ಬಗ್ಗೆ ತುಂಬ ಕೂಲಂಕುಷವಾಗಿ ಹೋಗ್ತಾ ಇದ್ವಿ ಸೊ ಕೊನೆ ಒಂದು ಇದಾಯಿತು ಓಕೆ ಈ ಎಲ್ಲ ದೀಪಾವಳಿ ಹಬ್ಬದ ಸಮಯದಲ್ಲಿ ಏನು ಮಾಡ್ತಾರೆ ಎಲ್ಲ ಹಬ್ಬ ಆಚರಿಸ್ಕೊಂಡು ತುಂಬ ಖುಷಿಯಾಗಿದ್ದರೆ ನಾವೇನು ಮಾಡಿದ್ವಿ ಮೂರು ಜನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಸೊ ಎಲ್ಲಿ ಹೋಗ್ತೀವಿ ಅಂತ ನಮಗೂ ತರಲಿಲ್ಲ ತುಮಕೂರು ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಒಂದು ರಫ್ ಆಗೊಂದು ರೂಟ್ ಮ್ಯಾಪ್ ಮಾಡಿದರು ಸೊ ಅಲ್ಲಿಂದ ಇನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಬ್ಬರಿಗೆ ಪ್ರಗತಿ ಪರ ರೈತರನ್ನ ಮೀಟ್ ಮಾಡಿದ್ವಿ ಸಣ್ಣಮ್ಮ ರೈತರು ಮಧ್ಯಮ ರೈತರು ದೊಡ್ಡ ರೈತರು ಸೊ ಹೀಗೆ ತುಮ್ಕೂರು ಕಡೆಯಿಂದ ಸ್ಟಾರ್ಟ್ ಆಗಿದ್ದು ಹಿರಿಯೂರು ಆ ಕಡೆ ಚಿತ್ರದುರ್ಗ ದಾವಣಗೆರೆ ನಾರ್ತ್ ಕರ್ನಾಟಕ ಆಂಧ್ರ ತೆಲಂಗಾಣ ಸೊ ಹಿಂಗೆ ಬಂದು ಸಾವಿರಾರು ಕಿಲೋಮೀಟ್ರ್ ಓಡಾಡ್ಬಿಟ್ಟಿದ್ವಿ ಸೊ ಈ ಆ ಜರ್ನಿ ನಮಗೆ ತುಂಬ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ನ ಕೊಡ್ತು ತುಂಬ ತುಂಬ ಲರ್ನಿಂಗ್ಸ್ ಕೊಡ್ತು ಯಾಕೆಂದ್ರೆ ಆ ಆ ಲರ್ನಿಂಗ್ಸೇ ನಮ್ಮನ್ನು ತುಂಬ ದೂರ ಕರ್ಕೊಂಡು ಬಂದಿದ್ದು ಸೊ ಯಾಕೆಂದ್ರೆ ಆ ಇದರಲ್ಲಿ ಆ ನಮ್ಮ ಜನರ ಆಹಾರ ಪದ್ಧತಿಯನ್ನು ತಿಳ್ಕೊಂಡ್ವಿ ನಮ್ಮ ವ್ಯವಸಾಯ ಪದ್ಧತಿಗಳನ್ನ ನಾವು ತಿಳ್ಕೊಂಡ್ವಿ ಜನ ಹೇಗೆ ಬದುಕಿ ಹಳ್ಳಿಗಳಲ್ಲಿ ಹೇಗಿದ್ದಾರೆ ಹಳ್ಳಿ ಯಾಕಂದರೆ ನಮಗೂ ಹಳ್ಳಿಗಳ ಪರಿಚಯ ಇದ್ರೂ ಈ ನಾರ್ತ್ ಕರ್ನಾಟಕ ಅಂತ ಕಡೆ ತುಂಬ ಗ್ರಾಮೀಣ ಸೋಡಿನ ಕಡೆ ಹೋದರೆ ಅಲ್ಲಿ ಜೀವನವೇ ತುಂಬ ವಿಶಿಷ್ಟವಾಗಿರುತ್ತೆ ಸೊ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಅವಕಾಶ ಸಿಕ್ತು ನಮಗೆ ಸೊ ಆ ಟೈಮಲ್ಲೇ ನಮಗೆ ಒಂದು ಎರಡು ನಮ್ಮ ಕಣ್ತರಿಸಿದಂಥ ವಿದ್ಯಮಾನ ಎರಡೂ ಒಂದು ಎಣ್ಣೆ ತಯಾರಿಕಾ ಕಂಪ್ನಿಗಳಿಗೆ ಭೇಟಿ ನೀಡೋ ಅವಕಾಶ ನಮ್ಗೆ ಸಿಕ್ತು ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದರೂ ಅದು ಆ ಎರಡು ಇದು ನಮ್ಮ ಯೋಚನೆ ಮಾಡೋ ರೀತಿನೇ ವಿಭಿನ್ನ ಮಾಡಿಬಿಡ್ತದೆ ಡಿಫ್ರೆಂಟ್ ಆಗಿತ್ತು ನಮ್ಮನ್ನು ಡಿಫ್ರೆಂಟ್ ದಾರಿಗೆ ಕರ್ಕೊಂಡೋಯ್ತು ಸೊ ಏನಂತಂದರೆ ಒಂದು ತುಂಬ ದೊಡ್ಡ ತೋಟದ ಮಧ್ಯದಲ್ಲಿ ಒಂದು ಗೋಡೌನ್ ಸೊ ಒಳಗಡೆ ಅವರೇ ಕರ್ಕೊಂಡೋಗಿ ತೋರಿಸಿದ್ರು ಸೊ ಒಳಗಡೆ ತುಂಬ ತುಂಬ ಕೂ ನೋ ಬ್ರ್ಯಾಂಡೆಡ್ ಕಂಪ್ನೀಸ್ ಪ್ಯಾಕೆಟ್ಸ್ ಇದೆ ಎಲ್ಲ ರೀಫೈಂಡ್ ಆಯಿಲ್ಸ್ ಸೊ ಅವಾಗ ನಾವು ಆ ಸುತ್ತಮುತ್ತ ಪರಿಸರನ ನೋಡಿದಾಗ ನಾವು ಅಂದ್ಕೊಂಡ್ವಿ ಏನಿದು ಇಂಥ ಅಸಹಜ ಪರಿಸ್ಥಿತಿಯಲ್ಲಿ ತಯಾರಾಗೋ ಎಣ್ಣೆನ ನಾವು ತಿಂತಾ ಇದ್ದೀವಿ ನಮ್ಮ ಮಕ್ಳಿಗೆ ತಿನ್ನಿಸ್ತಾ ಇದ್ದೀವಿ ಸೊ ಅಷ್ಟು ಹಾರಿಬಲ್ ಆಗಿತ್ತು ಅಂತ ಆ ಪರಿಸ್ಥಿತಿಗಳು ಎರಡೂ ಇದರಲ್ಲಿ ಸೊ ನಾವು ಮತ್ತೆ ವಾಪಸ್ ಬಂದಾಗ ಬಹಳಷ್ಟು ನಾವು ಏನು ಮಾಡಬಹುದು ಅನ್ನೋ ಒಂದು ಮತ್ತೆ ನಾವು ನಮ್ಮ ಹೋಗಿ ದಾರಿನ ಮತ್ತೆ ಹೋಗಿ ಒಂದೊಂದೇ ಒಂದೊಂದೇ ನಾವು ಕುಲಂಕುಷವಾಗಿ ಚೆಕ್ ಮಾಡ್ಕೊಂತ ಬಂದಾಗ ನಮಗೆ ಈ ಅನುಭವಗಳ ಜೊತೆಗೆ ನಾವು ಏನೇನು ಮಾಡಬಹುದು ಸೊ ತರಕಾರಿ ಬೆಳೀಬೇಕು ಅಂತ ಅಂದ್ಕೊಂಡ್ವಿ ಹೈನುಗಾರಿಕೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ತುಂಬ ಸುಮಾರು ಒಂದು ಹದಿನೈದು ಪಾಯಿಂಟ್ಸ್ ಹಾಕೊಂಡ್ವಿ ಏನೇನು ಮಾಡಬಹುದು ನಮ್ಮ ಪೊಟೆನ್ಷಿಯಲ್ ಏರಿಯಾಸ್ ಫಾರ್ ಎಂಟ್ರಿಂಗ್ ಇನ್ ಟು ಡಿಫ್ರೆಂಟ್ ಬಿಸ್ನೆಸ್ ಇದಕ್ಕೆ ಸೊ ಅವಾಗ ಮನೆ ಮುಂಚೆ ನಾವು ಊಟ ಮಾಡ್ತಿದ್ದಾಗೆಲ್ಲ ಅದೊಂದು ಇದಿದ್ದದ್ದು ನಮ್ಮ ಊಟದ ತಟ್ಟೆಯಲ್ಲಿರೋ ಎಲ್ಲ ವಸ್ತುಗಳು ರಾಸಾಯನಿಕ ರಹಿತವಾಗಿರ್ಬೇಕು ಓಕೆ ಸೊ ಅದ್ರ ಆ ದೃಷ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಾವು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದಕ್ಕೆ ಆ ಪ್ರವಾಸ ಮತ್ತು ನಮ್ಮ ಊಟದ ತಟ್ಟೆಯನ್ನು ಎರಡನ್ನೂ ಕೋರಿಲೇಟ್ ಮಾಡಿಕೊಂಡಾಗ ನಮಗೆ ಗೊತ್ತಾಯಿತು ಈಗ ತರಕಾರಿ ತುಂಬ ಜನ ನೈಸರ್ಗಿಕವಾಗಿ ಬೆಳೆಯೋಕ್ಕೆ ತುಂಬ ಜನ ಬಂದಿದ್ದಾರೆ ಅನ್ನ ಅಕ್ಕಿ ಆಲ್ಟರ್ನೇಟಿವ್ ಆಗಿ ಸಿರಿಧಾನ್ಯಗಳಿದೆ ಹಾಗೆಯೇ ನಮ್ಮ ನಮ್ಮ ಊಟದ ತಟ್ಟೆಯಲ್ಲಿ ಯಾವುದೋ ಅತಿ ಹೆಚ್ಚು ಕಲಬೆರಕೆ ಆಗಿರೋದು ಅಂತ ಫಸ್ಟ್ ಲಿಸ್ಟನ್ನು ಮಾಡಿದಾಗ ನಮಗೆ ಎಣ್ಣೆ ಮೊದಲನೇ ಸ್ಥಾನದಲ್ಲಿ ಕಾಣಿಸ್ತು ಓಕೆ ಸೊ ಎಣ್ಣೆ ಅತಿ ಹೆಚ್ಚು ಕಲಬೆರಕೆ ಆಗಿರೋ ವಸ್ತು ಅಂತ ಸೊ ನಾವು ಅಂದ್ಕೊಂಡ್ವಿ ಓಕೆ ಇದರಿಂದ ಫಸ್ಟು ಅಂದರೆ ನಮ್ಮ ದೃಷ್ಟಿಕೋನ ಏನಂದರೆ ಹತ್ತು ಫೈ ಇಯರ್ಸ್ ಒಂದಲೇ ನಾವು ಹತ್ತು ವರ್ಷ ಆದಮೇಲೆ ನಮ್ಮ ಊಟದ ತಟ್ಟೆ ಸಂಪೂರ್ಣ ರಾಸಾಯನಿಕ ಮುಕ್ತ ಆಗಿರಬೇಕು ಸೊ ಅಂದರೆ ನಾವು ಫಸ್ಟು ಇದರಿಂದ ಸ್ಟಾರ್ಟ್ ಮಾಡೋಣ ಇದಾಗಿ ಮಾಡಿದ್ವಿ ನಮ್ಮ ಕಾರ್ಯ ಈ ಎಣ್ಣೆ ಕೆಲಸವನ್ನ ಮಾಡಬೇಕಂತ ಡಿಸೈಡ್ ಮಾಡ್ತೀರ ಸೊ ಆ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನವೀನ್ ಅವ್ರೆ ಇವ್ರು ಹೇಳ್ತಾ ಇದ್ರು ಒಂದು ಒಳ್ಳೆ ಲೈಫ್ ಸ್ಟೈಲ್ ಇತ್ತು ಸಂಬಳ ಬರ್ತಾ ಇತ್ತು ಒಂದೊಳ್ಳೆ ಕಂಪನಿಯಲ್ಲಿ ಇದ್ವಿ ಫ್ಯಾಮಿಲಿ ಸೆಟಲ್ ಆಗಿತ್ತು ಇದನ್ನೆಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡು ಕೂಡ ಕೆಲ್ಸಕ್ಕೆ ರಿಸೈನ್ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ವಿಚಾರ ಬಹಳ ಧೈರ್ಯ ಬೇಕು ಅಂಥ ಕೆಲಸನ ಕೈಯಲ್ಲಿರೋ ಕೆಲಸನ ಬಿಡೋ ಅಂಥದ್ದು ಸೊ ಆ ನಿರ್ಧಾರ ಮಾಡಿದಾಗ ಯಾರು ಏನು ಹೇಳಲಿಲ್ವಾ ಸ್ನೇಹಿತರಾಗಲಿ ಫ್ಯಾಮಿಲಿ ಆಗಲಿ ಬಹಳಷ್ಟು ಜನ ಇರ್ತಾರಲ್ವ ನೋಡಪ್ಪ ಇರೋ ಅಂಥ ಕೆಲಸ ಕೈಯಲ್ಲಿರೋ ಕೆಲಸ ಬಿಟ್ಟು ಏನೋ ಹುಡ್ಕೊಂಡು ಹೋಗ್ತಿದ್ದಾರೆ ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಕಾಲ ಬಹಳಷ್ಟು ಜನ ಇರ್ತಾರೆ ಈ ಥರದ ಅನುಭವನೂ ಆಗಿತ್ತಾ ನಿಮಗೆ ಹೌದು ಮೇಡಮ್ ನನಗೆ ಸುಮಾರು ನಾನು ಒಂದು ಇಪ್ಪತ್ತು ವರ್ಷದ ಹಿಂದೆಯೇ ಏನಾದರೂ ಒಂದು ಸ್ವಂತವಾಗಿ ಮಾಡಬೇಕು ಅನ್ನೋಂಥ ಕನಸು ನನಗೆ ಅವತ್ತಿಂದನೇ ಮನಸ್ಸಲ್ಲಿತ್ತು ಬಟ್ ಎಲ್ಲಿ ಒಂದು ಏನಾದರೂ ಕೈ ಹಾಕಿದ್ರೆ ಎಲ್ಲಿ ಬಿಡ್ತೀನೋ ಅನ್ನೋಂಥ ಒಂದು ಫಿಯರ್ ಫ್ಯಾಕ್ಟ್ರು ಮನಸ್ಸಲ್ಲಿತ್ತು ಆಮೇಲೆ ನಾವು ಯಾವಾಗ ಒಂದೇ ಸಂಸ್ಥೆಯಲ್ಲಿ ಮೂರು ಜನ ವರ್ಕ್ ಮಾಡ್ತಾ ಇದ್ವಿ ಆವಾಗ ನನ್ನ ಜೊ ನನಗೆ ಮಹೇಶ್ ಅವ್ರ ಜೊತೆ ಯೋಗೇಶ್ ಜೊತೆ ಆದಂಥ ಅನುಭವಗಳು ತುಂಬ ಅಪಾರ ಅದು ನನ್ನ ಸ್ನೇಹಿತರಲ್ಲೂ ಸಿಕ್ಕಿರಲಿಲ್ಲ ನನ್ನ ಮಡದಿಯಿಂದಲೂ ಸಿಕ್ಕಿರಲಿಲ್ಲ ಅಷ್ಟು ಕಂಫರ್ಟಾಗಿ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದನೆ ಸಿಗ್ತಾಯಿತ್ತು ಸೊ ಆವಾಗ ನನಗನ್ನಿಸ್ತು ಏನಾದರೂ ಕೂಡ್ಕಂಡು ಮಾಡಿದಾಗ ಎಲ್ಲರೂ ಒಂದೇ ಮನಸ್ಥಿತಿ ಇದ್ದರೆ ಚೆನ್ನಾಗಿ ಮಾಡ್ಬೋದಲ್ಲ ಅಂತ ಆಲೋಚನೆ ಇದ್ದಾಗ ಅವರು ಅದೇ ದಿಕ್ಕಿನಲ್ಲಿ ನಾವು ಏನಾರು ಮಾಡೋಣ ಅಂತ ಹೇಳಿದಾಗಲೇ ನಮಗೆ ಹೌದು ಈ ಒಂದು ಕೆಲಸ ಎಷ್ಟಾದರೂ ಮಾಡೋಕ್ಕೆ ಇದ್ವಿ ನಾನು ಮಹೇಶ ಎಲ್ಲ ಕೂತ್ಕೊಂಡ್ರೆ ಕೆಲಸಗಳು ರಾತ್ರಿ ಹಗಲು ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಎಷ್ಟೊಂದು ಸರ್ತಿ ಮೂರು ಗಂಟೆ ನಾಲ್ಕು ಗಂಟಲೆಲ್ಲ ಫೋನ್ ಮಾಡಿದಾಗಲೂ ಅವ್ರು ತಗೊಳ್ಳೋರು ನಾನು ಮಾಡ್ದೆ ಅವ್ರು ಮಾಡಿದಾಗ ನಾನು ತಗೋತಾಯಿದ್ದೆ ಅಷ್ಟು ಕಂಫರ್ಟ್ ಆಗಿ ಇಲ್ಲೇ ನಮ್ಮದು ಏನೇ ವೈಯಕ್ತಿಕ ವಿಚಾರಗಳನ್ನ ಸೈಡ್ಗೆ ಇಟ್ಬಿಟ್ಟು ಅಂತಂದರೆ ಆಫೀಸ್ದು ಫಸ್ಟ್ ಇಂಪಾರ್ಟೆಂಟ್ ನಮ್ಗೆ ಆಫೀಸ್ದೇ ಅವತ್ತು ನಮ್ಗೆ ಇನ್ನೇನು ಕಾಣ್ತಾ ಇರಲಿಲ್ಲ ಬಟ್ ಕೆಲಸ ಬಿಡೋದು ಇನ್ನೊಂದು ಆರು ತಿಂಗಳಿದ್ದಾಗ ನಮಗೆ ಮನಸ್ಸಿಗೆ ಬಂದಿದ್ದು ಏನಾದರೂ ಒಂದು ಮಾಡೋಣ ಅದರಿಂದ ನಮ್ಮ ಜೀವನಾಂಶನೂ ಆಗಬೇಕು ಪ್ಲಸ್ ನಾಲ್ಕಾರು ಜನಕ್ಕೆ ಉಪಯೋಗ ಆಗಬೇಕು ಸೊಸೈಟಿಗೆ ಅನ್ನೋಂಥ ಒಂದು ಮನಸ್ಥಿತಿ ಬಂದಿತ್ತು ಯಾಕೆ ಇದಕ್ಕಿಂತ ಮುಂಚೆ ನಾನು ಎರಡು ಸಾವಿರದ ಹದಿನಾಲ್ಕು ಸುಮಾರಲ್ಲಿ ಒಂದು ಎರಡು ಎಕರೆ ಜಮೀನಿನ ನಮ್ಮ ಹಳ್ಳಿನಲ್ಲಿ ಖರೀದಿ ಮಾಡಿದ್ವಿ ನಮ್ಮದು ಕೃಷಿ ಹಿನ್ನೆಲೆ ಇರಲಿಲ್ಲ ನನಗೆ ಅವತ್ತು ಯಾರಾದರೂ ಬಂದು ಜೋರಾಗಿ ಭತ್ತ ಮರದಲ್ಲಿ ಬೆಳೀತಾರ ಗಿಡದಲ್ಲಿ ಬೆಳಿತಾರ ಅಂದರೆ ಅವರೇನಾದ್ರೂ ಜೋರಾಗಿ ಮರನ ಅಂದರೆ ಅಷ್ಟೇ ನಮಗೂ ಇದ್ದಿದ್ದು ಅನುಭವ ಆ ಒಂದು ಭೂಮಿ ತಗೊಂಡು ನಾನು ವೀಕೆಂಡ್ ಫಾರ್ಮಿಂಗ್ನ ಶುರು ಮಾಡಿದ್ದೆ ನಾನು ಸೆಂಟಮ್ ಎಲೆಕ್ಟ್ರಾನಿಕ್ಸಲ್ಲೇ ಕೆಲಸ ಮಾಡ್ತಿದ್ದಾಗಲೇ ಸೊ ಕೃಷಿ ಜಗತ್ತಿಗೆ ಎಂಟ್ರಿ ಆಗಿದೆ ಕೃಷಿದು ಒಂದೊಂದೇ ಆಯಾಮಗಳನ್ನ ಅಲ್ಲಿ ಮಜಲುಗಳನ್ನ ಒಂದೊಂದು ಅನುಭವಗಳನ್ನ ಒಂದೊಂದೇ ಒಂದೊಂದೇ ಕಲಿತಾ ಇದ್ದು ಸೊ ಆ ಒಂದು ವಿಚಾರದಲ್ಲಿ ಕೃಷಿನೂ ಒಂದಷ್ಟು ಪರಿಚಯ ಆಯಿತು ಪ್ಲಸ್ ನಮ್ಮ ಕೃಷಿ ಜಗತ್ತು ಶುರು ಆದಾಗ ಕೆಮಿಕಲ್ ಇಂದ ಶುರು ಮಾಡಿದ್ವಿ ಬರ್ತಾ ಅದು ಹೇಗಾಯಿತು ಅಂತಂದರೆ ಸ್ನೇಹಿತರು ಹೀಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಬಾಳೆನ ಬೆಳಿಬೇಕು ಅಂತಂದಾಗ ಯಾವ ಪದ್ಧತಿ ಇದೆ ಎಲ್ಲಿ ಸೋರ್ಸ್ ಮಾಡಬೇಕು ಈ ಥರ ಎಲ್ಲ ವಿಚಾರ ಮಾಡ್ತಿದ್ದಾಗ ಸಂದೀಪ್ ಮಂಜುನಾಥ್ ಅಂತ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ನೈಸರ್ಗಿಕ ಕೃಷಿ ಮಾಡಿ ಸುಭಾಷ್ ಪಾಳೇಕರ್ ಅಂತ ಒಬ್ಬರು ಇದ್ದಾರೆ ಆ ಕೃಷಿನ ಫಾಲೋಅಪ್ ಮಾಡಿ ನೀವು ಒಳ್ಳೆ ಬೆಳೆನ ತೆಗಿಬೋದು ಒಂದು ಸಣ್ಣ ಜಾಗದಲ್ಲಿ ಶುರು ಮಾಡಿ ಅಂತ ಹೇಳಿದ್ರು ಸೊ ಹಾಗೆ ನಮ್ಮ ಜರ್ನಿ ನೈಸರ್ಗಿಕವಾಗಿ ಶುರು ಆಯಿತು ಸೊ ನೈಸರ್ಗಿಕವಾಗಿ ಕೃಷಿನ ಮಾಡ್ತಾಯಿದ್ವಿ ಪ್ಲಸ್ ಡಾಕ್ಟರ್ ಖಾದರ್ ಅನ್ನೋಂಥ ಮಹಾನ್ ವ್ಯಕ್ತಿಯವರ ಆಡಿಯೋಗಳನ್ನ ಕೇಳಿ ಹೌದು ಈ ಥರನೂ ಬದುಕಿದೆಯಾ ನಾವು ಬರೀ ಏನು ಒಂದು ಭತ್ತದ ಅನ್ನನ ತಿಂತಾ ಇದ್ವಿ ಅದೇ ಥರ ಇನ್ನೂ ಎಷ್ಟೊಂದು ಪದಾರ್ಥಗಳಿದೆಯಾ ಅಂತ ಅವರ ಒಂದಿಷ್ಟು ಆಡಿಯೋ ಕ್ಲಿಪ್ಗಳಲ್ಲಿ ನೋಡಿ ತಿಳ್ಕೊಂಡಿದ್ವಿ ನಮಗೆ ಕಾರ್ಪೊರೇಟ್ ಕಂಪ್ನಿನಲ್ಲಿ ನಮಗೆ ನಮ್ಮ ವೈಯಕ್ತಿಕವಾಗಿ ಹೇಗಿತ್ತು ಜೀವನ ಅಂದರೆ ಕೆಲಸಕ್ಕೆ ಬರಬೇಕು ಕೆಲಸ ಮುಗಿಬೇಕು ಮನೇಲಿ ಹೋಗಿ ಸಿಸ್ಟಮ್ ಕನೆಕ್ಟ್ ಮಾಡಬೇಕು ಎಲ್ಲ ಕಾರ್ಪೊರೇಟಲ್ಲಿ ನಿಮ್ಗೆ ಗೊತ್ತಲ್ಲ ಎಲ್ಲ ಕೊಟ್ಬಿಟ್ಟಿರ್ತಾರೆ ಇಲ್ಲೂ ಕೆಲಸ ಅಲ್ಲೂ ಕೆಲಸ ಮನೇಲಿ ಸುಮ್ಮನೆ ಹೆಂಡತಿ ಮಕ್ಕಳ ಜೊತೆ ನಾವು ಫಿಸಿಕಲ್ ಆಗಿರ್ತಾಯಿದ್ವಿ ಹೊರತು ಅವ್ರ ಜೊತೆ ಸಮಯ ಸ್ಪೆಂಡ್ ಮಾಡೋದು ಆಚೆ ಕರ್ಕೊಂಡು ಹೋಗೋದು ಈ ಥರದ್ದೆಲ್ಲ ಇರಲೇ ಇರಲಿಲ್ಲ ಎಲ್ಲ ಪೂರ್ತಿ ಕೆಲಸದಲ್ಲೇ ನಮ್ಮದು ಬಂತು ಸೊ ಈ ದೃಷ್ಟಿನಲ್ಲಿ ನಾವು ಡಾಕ್ಟರ್ ಖಾದರ್ ಅವರು ಒಂದಿಷ್ಟು ತುಂಬ ಒಂದಿಷ್ಟು ಕಾನ್ಸ್ಟಿಪೇಷನ್ ಬಗ್ಗೆ ತುಂಬ ಮಾತಾಡ್ತಾಯಿದ್ರು ಆ ವಿಚಾರದಲ್ಲಿ ನಮಗೆ ಅವರು ಮಾತಾಡ್ತಾ ಇದ್ದಿದ್ದು ಅವರು ನೇರವಾಗಿ ಹೇಳ್ತಾ ಇದ್ದಿದ್ದು ವಿಚಾರಗಳು ಎಲ್ಲೋ ನಾನು ಕೋರ್ಲೇಟ್ ಮಾಡ್ಕೊಂಡಾಗ ಈ ಥರವೂ ಇದೆ ಸಿರಿಧಾನ್ಯಗಳಿದೆ ನಮ್ಮ ಆರೋಗ್ಯನ ಸ್ಥಿತಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುವಂಥದ್ದು ಮತ್ತು ಅಡುಗೆ ಎಣ್ಣೆಗಳ ಬಗ್ಗೆಯೂ ಸ್ವಲ್ಪ ಅವರು ಹಿನ್ನೆಲೆಯನ್ನು ಕೊಡ್ತಾ ಬಂದಿದ್ದರು ಆಡಿಯೋದಲ್ಲಿ ಅದು ಒಂದಿಷ್ಟಿತ್ತು ಮತ್ತು ಜರ್ನಿನಲ್ಲಿ ನಾವು ಆಗಲೇ ಯೋಗೇಶ್ ಅವರು ಹೇಳಿದಾಗೆ ಒಬ್ಬರು ಇಂಗಳೇಶ್ವರ ಅಂತ ಬಸವಣ್ಣ ಅವರು ಹುಟ್ಟಿದ್ದ ಊರತ್ರ ಒಂದು ಎಣ್ಣೆ ಗಾಣಕ್ಕೆ ಭೀಮರಾವ್ ಜೋಶಿಯನ್ನು ಎಣ್ಣೆ ಘಟಕಕ್ಕೆ ವಿಸಿಟ್ ಮಾಡಿದ್ವಿ ಆ ಘಟಕದಲ್ಲಿ ನಾವು ಕಣ್ಣಾರ ಕಂಡಿದ್ದು ಮೂರು ಲೀಟ್ರ್ ಕಡಲೆ ಮೂರು ಕೆ ಜಿ ಕಡಲೆಕಾಯಿ ಹಾಕಿದ್ರೆ ಒಂದು ಲೀಟ್ರ್ ಎಣ್ಣೆ ಬಂದು ಬಂದಿರೋಂಥದ್ದು ನಾವು ನೋಡಿದ್ವಿ ಆ ಜರ್ನಿನ ನಾವು ಕಂಪ್ಲೀಟ್ ಮಾಡ್ಕೊಂಡು ಇನ್ನೇನು ನಾವು ಬೆಂಗಳೂರು ಮುಟ್ಬೇಕು ಅನ್ನೋಂಥದ್ರಲ್ಲಿ ಇನ್ನೊಂದು ತೋಟ ಸಿಗುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಅಂತೆಲ್ಲ ಕರ್ಕೊಂಡು ಹೋದಾಗ ಲಾಸ್ಟಲ್ಲಿ ಒಂದು ಗೋಡನ್ನು ನೋಡ್ತೀವಿ ಇದು ಏನಿದೆ ಸರ್ ಗೋಡನಲ್ಲಿ ಅಂತ ಕೇಳಿದಾಗ ಅವರು ನಮ್ದು ಇನ್ನೊಂದು ಬಿಸ್ನೆಸ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ತೋರಿಸಿದ್ರು ಒಂದು ಕಾರ್ನರಲ್ಲಿ ಈ ಸೀಮೆಣ್ಣೆ ಬ್ಯಾರಲ್ಗಳೆಲ್ಲ ನಾವು ನೋಡಿರ್ತೀವಲ್ಲ ಆ ಥರ ಬ್ಯಾರಲ್ಗಳು ಲಾಟ್ ಆಗಿತ್ತು ಇನ್ನೊಂದು ಕಡೆ ತುಂಬ ಈ ಎಣ್ಣೆಗಳು ಪ್ಯಾಕಿಂಗ್ ನಡೀತಾ ಇತ್ತು ಬೇರೆ ಬೇರೆ ಕಂಪ್ನಿಗಳದು ಆ ಫೈವ್ ಲೀಟ್ರ್ ಟೆನ್ ಲೀಟ್ರ್ ಟಿನ್ಗಳ ಮೇಲೆ ಲೇಬಲ್ಗಳಾಗ್ತಾಯಿದ್ದಿದ್ದನ್ನು ನೋಡಿ ಬಂದಿದ್ವಿ ಸೊ ಇದಿಷ್ಟೆಲ್ಲ ನೋಡ್ಕೊಂಡು ಬಂದು ನಾವು ಯೋಗೇಶ್ ಹೇಳಿದಾಗ ಒಂದು ಹದಿನೈದು ಪದಾರ್ಥಗಳನ್ನ ಪಟ್ಟಿ ಮಾಡಿದಾಗ ಅಲ್ಲಿ ನಾವು ಎಣ್ಣೆ ಘಾಣದ ಘಟಕದಲ್ಲಿ ಫಿಸಿಕಲಾಗಿ ಏನು ನೋಡಿದ್ವಿ ಮೂರು ಕೆ ಜಿ ಕಡಲೆಕಾಯಿ ಹಾಕಿದ್ರೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಅನ್ನೋಂಥ ಸತ್ಯಾಂಶನ ಕಣ್ಣಾರ ನೋಡಿದ್ವಿ ಆವತ್ತಿನ ದಿನ ನಮಗೆ ಮಾರ್ಕೆಟ್ಟಿನಲ್ಲಿ ಸುಮಾರು ಎಂಬತ್ತು ರೂಪಾಯಿಗೆ ನಮಗೆ ಎಣ್ಣೆ ಸಿಗ್ತಾ ಇತ್ತು ನಮ್ಮನೆ ಪಕ್ಕದ ಅಂಗಡೀಲಿ ಸೊ ನಾವೂ ಬಿಸ್ನೆಸ್ಸಲ್ಲಿ ಇದ್ದಿದ್ದರಿಂದ ನಮಗೆಲ್ಲ ಇದೆಲ್ಲ ಒಂದಿಷ್ಟು ವಿಚಾರಗಳನ್ನ ಮಾಡ್ತಾ ಇದ್ದಿದ್ದರಿಂದ ಒಂದೊಂದೇ ಅದನ್ನು ಎಳೆ ಎಳೆಯಾಗಿ ನೋಡಿದಾಗ ಎಲ್ಲ ಒಬ್ಬ ಮ್ಯಾನುಫ್ಯಾಕ್ಚರ್ ಇರ್ತಾರೆ ನಮ್ಮನೆ ಪಕ್ಕದ ಅಂಗಡಿ ಅವರು ಇರ್ತಾರೆ ಇವರಿಬ್ಬರು ಮಧ್ಯೆ ಒಂದು ಮೂರು ನಾಲ್ಕು ಕೈಗಳು ಬದಲಾವಣೆ ಆಗ್ತದೆ ಒಬ್ಬೊಬ್ಬರೂ ಸ್ಟೇಟ್ ಡಿಸ್ಟ್ರಿಬ್ಯೂಟ್ ಇರ್ಬೋದು ಸ್ಟಾಕ್ ಎಷ್ಟು ಇರ್ಬೋದು ಅಲ್ಲಿ ತಾಲೂಕು ಲೆವೆಲಲ್ಲಿ ಡಿಸ್ಟ್ರಿಬ್ಯೂಟರ್ ಇರ್ಬೋದು ಇದೆಲ್ಲದನ್ನು ಕೈಯಲ್ಲಿ ಒಬ್ಬೊಬ್ರು ಹತ್ತು ಹತ್ತು ಪರ್ಸೆಂಟು ಇಟ್ಕೊಳ್ತಾರೆ ಬಿಸ್ನೆಸ್ಗೆ ಅಂತಂದ್ರೂ ಕೂಡ ಆ ಎಂಬತ್ತು ರೂಪಾಯಿಂದ ಹಿಂದಕ್ಕೆ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಲ್ವತ್ತೈವತ್ತು ರೂಪಾಯಿ ಬರ್ತಾ ಇದೆ ಅಲ್ಲಿ ನಮ್ಗೆ ಅಲ್ಲಿ ನಮಗೆ ಹೇಳಿಕೊಟ್ಟವರು ಮೂರು ಲೀಟ್ರ್ ಕಡಲೆಕಾಯಿ ಮೂರು ಕೆ ಜಿ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜದ್ದು ಲೆಕ್ಕ ಆಗ್ತು ಅಂತಂದರೆ ಒಂದು ಕೆ ಜಿಗೆ ನೂರು ರೂಪಾಯಿ ಅಂತಲೇ ಇಟ್ಕೊಂಡ್ರು ಮೂರು ಕೆ ಜಿಗೆ ಮುನ್ನೂರು ರೂಪಾಯಿ ಆಯಿತು ಅದಾದಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ಮಷಿನರಿಗಳದ್ದು ಎಲೆಕ್ಟ್ರಿಸಿಟಿ ಚಾರ್ಜಸ್ಸು ಮತ್ತು ಅದನ್ನು ಆ್ಯಸ್ ಇಟ್ ಈಸ್ ಎಣ್ಣೆ ತೆಗ್ದುಬಿಟ್ಟು ಹಂಗೆ ಕೊಡೋಕ್ಕೆ ಬರಲ್ಲ ಪೋಸ್ಟ್ ಪ್ರೊಡಕ್ಷನ್ ಪ್ರೊಸೆಸ್ ಇರುತ್ತೆ ಎಣ್ಣೆನ ಡ್ರೈವಿಂಗ್ ಮಾಡ್ತಾರೆ ಅಥವಾ ದಿನ ಕಾಯಿಸಂಥ ಪದ್ಧತಿಗಳಿತ್ತು ಅದನ್ನು ಮಾಡ್ತಾಯಿದ್ರು ಅದಾದಮೇಲೆ ಅದನ್ನು ಬಾಟ್ಲಿಂಗ್ ಮಾಡಬೇಕು ಪ್ಯಾಕಿಂಗ್ ಮಾಡಬೇಕು ಟ್ರಾನ್ಸ್ಪೋರ್ಟ್ ಮಾಡಬೇಕು ಗ್ರಾಹಕರ ಮನೆಗೆ ತಲುಪಿಸ್ಬೇಕು ಎಲ್ಲಾದರೂ ಕಾಸ್ಟೇ ಅಲ್ವಾ ಸೊ ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಒಂದು ನಾನ್ನೂರು ರೂಪಾಯಿ ಕಡಿಮೆ ಎಣ್ಣೆ ಬರೋದೇ ಇಲ್ಲ ಬಟ್ ಇಲ್ಲಿ ನಲ್ವತ್ತೈವತ್ತು ರೂಪಾಯಿಗೆ ಎಣ್ಣೆ ಬರ್ತಾಯಿದೆ ಅಂತ ನಾವು ಕಾಫಿ ಡೈಲಿ ಚರ್ಚೆ ಮಾಡಿದ್ದು ಅದನ್ನು ಆ್ಯಕ್ಚುಲಿ ನಮ್ಗನ್ನಿಸ್ತು ಇಲ್ಲಿ ತುಂಬ ಏನೋ ಡಿಸ್ಕನೆಕ್ಟ್ ಇದೆ ಈ ಈ ರಂಗನ ನಾವು ಆಯ್ಕೆ ಮಾಡ್ಕೊಳ್ಳೋಣ ಎಣ್ಣೆ ಮೇಲೇ ಕೆಲಸ ಮಾಡೋಣ ಅಂಥೇಳಿ ಎಣ್ಣೆಗಳ ಬಗ್ಗೆ ಸ್ಟಡಿ ಮಾಡ್ತಾ ಬಂದ್ವಿ ಭಾರತದಲ್ಲಿ ಯಾವ್ಯಾವೆಲ್ಲ ಎಣ್ಣೆ ವಿಧಾನಗಳಿದೆ ಅಂತ ನೋಡ್ಕೊಂಡು ಹೋದಾಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ರಿಫೈನ್ಡ್ ಆಯಿಲ್ ಅಥವಾ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ ಎಕ್ಸ್ಪೆಲ್ಲ ಎಕ್ಸ್ಪೆಲ್ಲರ್ಗಳಿದೆ ವುಡನ್ ರೋಟ್ರಿ ಮೆಟಲ್ ರೋಟ್ರಿ ಸ್ಕ್ರೂ ಪ್ರೆಸ್ಸಿಂಗು ಹೈಡ್ರಾಲಿಕ್ ಪ್ರೆಸ್ಸಿಂಗು ಇದಿಷ್ಟು ಪ್ರೆಸಿಂಗ್ಗಳಿದೆ ಸೊ ಇದೆಲ್ಲ ತಿಳ್ಕೊಂಡ್ವಿ ಅದಾದಮೇಲೆ ನಮ್ಮ ಹಳ್ಳಿನಲ್ಲಿ ನಾನು ನಗರದಿಂದ ನಮ್ಮ ತೋಟಕ್ಕೆ ಹೋಗ್ತಾ ಅಡ್ಡಾಡ್ತಿದ್ದಾಗ ವಯಸ್ಸಾದವ್ರನ್ನ ಮೀಟ್ ಮಾಡಿ ಅವ್ರಿಗೆ ಮಾತಾಡ್ಸಂಥದ್ದು ಎಲ್ಲ ಚಾಳಿ ಇತ್ತು ಅದು ಅಷ್ಟರಲ್ಲಾಗಲಿ ಎಣ್ಣೆ ಬಗ್ಗೆ ಕೇಳ್ಕೊಂಡಿದ್ವಿ ಅಜ್ಜ ನೀವೆಲ್ಲ ಯಾವ ಎಣ್ಣೆಗಳನ್ನ ನೀವು ಬಳಸ್ತಾ ಇದ್ರಿ ಇಷ್ಟು ಏಜ್ ಆದರೂ ಕೂಡ ನೀವು ಚಶ್ಮಾ ಹಾಕಲ್ದೇ ಪೇಪರ್ ಓದ್ತೀರ ಸ್ಟಂಟ್ಗಳು ಹಾಕಲ್ದೇ ಆರಾಮಾಗಿ ಹಾರ್ಟೆಲ್ಲ ನಿಮ್ಮದು ವರ್ಕ್ ಆಗ್ತಾಯಿದೆ ನಾವೆಲ್ಲ ಹಿಂಗೆ ಹಿಂಗೆ ಆಗ್ಬಿಟ್ಟಿದ್ವಿ ಹಾರ್ಟ್ಗಳ ಹಾರ್ಟ್ ಆಪ್ರೇಷನ್ಗಳು ಈ ಥರ ಎಲ್ಲ ಬರ್ತಾಯಿದೆ ಸೊ ನಿಮ್ಮಲ್ಲಿ ನೀವು ಚಿಕ್ಕಂದ್ನಲ್ಲಿ ಯಾವ ಥರ ಆಹಾರ ಪದ್ಧತಿನ ನೀವು ಫಾಲೋ ಮಾಡ್ತಾಯಿದ್ರಿ ಎಣ್ಣೆಗಳೆಲ್ಲ ಯಾವ ಥರ ಇದ್ರಿ ಅಂತ ಕೇಳಿದ್ವಿ ಸೊ ಅವರುಗಳು ನಮ್ಗೆ ಹೇಳಿದ್ದು ನಾವು ಯಥೇಚ್ಛವಾಗಿ ನಾಟಿ ಹಸುಗಳ ಬೆಣ್ಣೆ ತುಪ್ಪ ಹಾಲು ಮೊಸರು ಈ ಥರದ್ದೆಲ್ಲ ಬಳಸ್ತಾ ಇದ್ವಿ ಮತ್ತು ಎಣ್ಣೆಗಳನ್ನ ನಮ್ಮಲ್ಲೇ ಒಂದು ಹಳ್ಳಿನಲ್ಲಿ ಒಬ್ಬರು ಗಾಣಿಗಿರು ಅಂತ ಇರ್ತಾಯಿದ್ರು ಅವ್ರ ಹತ್ರ ಹೋಗಿ ನಾವು ಬೆಳೆದಿದ್ದ ಕಾಳುಗಳನ್ನ ಆಡಿಸ್ಕೊಂಡು ತೊಗೊಂಡು ಬಂದು ಆರಾರು ಆರು ತಿಂಗಳ ತನಕ ನಾವು ಬಳಸ್ತಾಯಿದ್ವಿ ಅಂತ ಹೇಳಿದ್ರು ಆವಾಗ ಹೌದು ಆ ಥರನೂ ಒಂದು ಪದ್ಧತಿ ಇದೆಯಾ ಏನು ಪದ್ಧತಿ ಇದು ಒಂದು ಎತ್ತಿನ ಗಾಣದಲ್ಲಿ ತಿರ್ಗಿಸೋಂಥದ್ದು ಈ ಥರ ಇತ್ತು ಅಂತ ಅಂದ್ಬಿಟ್ಟು ಹೇಳಿದರು ಸೊ ಅವಾಗ ಇನ್ನೂ ಒಂದು ಪದ್ಧತಿ ಇದೆಯಲ್ಲ ಇದನ್ನು ನೋಡೋಣ ಸೊ ಈಗ ಆಲ್ರೆಡಿ ನಾವು ಒಂದು ಏಳು ಎಂಟು ತಿಳ್ಕೊಂಡಿದ್ವಿ ಪ್ಲಸ್ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡ್ಕೊಂಡಾಗ ನಮಗೆ ಎತ್ತಿನಗಾಣದ ಎಣ್ಣೆಗಳು ಎಲ್ಲ ಪದ್ಧತಿನ ನೋಡೋಕ್ಕೆ ಇಂಟರ್ನೆಟ್ಟಲ್ಲಿ ಎಲ್ಲ ಕಡೆ ಸಿಗ್ತಾಯಿತ್ತು ಬಟ್ ಎತ್ತಿನಗಾಣದ ಹೊತ್ತು ಎಲ್ಲೂ ಇರಲಿಲ್ಲ ನಮಗೆ ಸೊ ಅದನ್ನು ಜಾಡನ್ನ ಹುಡ್ಕೊಂಡು ಹೋದಾಗ ನೆರೆ ಆಂಧ್ರ ಪ್ರದೇಶದಲ್ಲಿ ಒಬ್ಬರು ಗಾಣ ಮಾಡೋರು ಸಿಗ್ತಾರೆ ನಮಗೆ ಅವರ ಹತ್ರ ಹುಡ್ಕೊಂಡೋಗಿ ಗಾಣದ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದ್ವಿ ಯುವರಾಜ್ ಅಂತ ಒಬ್ಬರು ಮಂಗ್ಲಂ ಪೇಟೆಲ್ ಇರ್ತಾರೆ ಅವರ ಹತ್ರ ನೋಡ್ಕೊಂಡು ಬಂದಾಗ ಈ ಪದ್ಧತಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಇದರಲ್ಲಿ ಯಾವುದೂ ಕೂಡ ಪೊಲ್ಯೂಷನ್ನೇ ಇಲ್ಲ ಈ ಪದ್ಧತಿನಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಎಕಾನಮಿ ಹಳ್ಳಿನಲ್ಲಿ ಬಿಲ್ಡ್ ಆಗ್ತಾಯಿದೆ ಈ ಥರದ್ದೆಲ್ಲ ನಾವು ಆ ಜರ್ನಿ ಮುಗಿಸ್ಕೊಂಡು ಬರ್ತಾ ನಾನು ಯೋಗೇಶ್ ಮಾತಾಡ್ಕೊಂಡು ಬಂದ್ವಿ ಸೊ ಅದಾದಮೇಲೆ ಎಲ್ಲ ಒಂದು ಪದ್ಧತಿಗಳದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆಲ್ಲ ನೋಡಾದಮೇಲೆ ಮೇಲೆ ನಮಗನಿಸ್ತು ನಮ್ಮ ಆಲೋಚನೆಗಳು ಯಾವ ದಿಕ್ಕಿನಲ್ಲಿತ್ತು ಪ್ಲಸ್ ಈ ಒಂದು ಎಣ್ಣೆನ ಶುರು ಮಾಡಬೇಕು ಅಂದರೆ ಅದ್ರ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಮತ್ತು ನಾವು ಏನಾದರೂ ಒಂದು ಯೂನಿಕ್ ಆಗಿ ಮಾಡಬೇಕು ಅಂತಂದರೆ ಎತ್ತಿನಗಾಣದ ಪದ್ಧತಿನೇ ನಮಗೆ ಸರಿ ಇದರಿಂದ ಯಾವುದು ಸಮಾಜಕ್ಕೆ ಇನ್ ಇನ್ಫ್ಯಾಕ್ಟ್ ಎಷ್ಟೊಂದು ಪೂರಕವಾಗಿ ಉದ್ಯೋಗ ಸೃಷ್ಟಿ ಆಗ್ತದೆ ಹಳ್ಳಿನಲ್ಲಿ ಎತ್ತುಗಳು ಬ ಬಳಕೆ ಮಾಡ್ಬೋದು ಇವತ್ತೇನೆಲ್ಲ ಕೆಲಸ ಇಲ್ಲ ಅಂತ ಸ್ಲಾಟರ್ ಹೌಸ್ಗಳು ಕಳಿಸ್ತಾ ಇದ್ವಿ ಥರದ್ದು ಹಳ್ಳಿಗಳಿಗೆ ಹೇಗೆ ಗ್ರಾಮ ಸ್ವಾವಲಂಬನೆ ಗ್ರಾಮ ಸ್ವರಾಜ್ಯ ಹೇಳಿ ನಾವು ಭಾಷಣಗಳಲ್ಲಿ ಹೇಳಿದ್ರಾಗಲ್ಲ ಹಳ್ಳಿಗಳಲ್ಲೇ ಇದು ಮಾಡೋಂಥದ್ದು ಕೆಲಸ ಇರಬೇಕು ಈ ಥರದ್ದೆಲ್ಲ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದಾಗ ಎತ್ತಿನ ಗಾಣದ್ದೇನೆ ನಾವು ಕೆಲಸ ಶುರು ಮಾಡೋಣ ಅಂಥೇಳಿ ಆಂಧ್ರ ಪ್ರದೇಶದಿಂದ ಒಂದು ಗಾಣನ ತಗೊಂಡು ಬಂದು ಗಾಣದ ನಮ್ಮದು ಕೆಲಸ ಶುರುವಾಗಿದ್ದು ಮೇಡಮ್ ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು ಅಂತ ದೊಡ್ಡವರು ಹೇಳ್ತಾರಲ್ಲ ಹಾಗೆ ನೀವು ಒಂದಷ್ಟು ಜಾಗಗಳನ್ನು ಸುತ್ತಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತೀರ ಸೊ ಈ ಸುತ್ತಾಟದ ಸಮಯದಲ್ಲಿ ಏನೆಲ್ಲ ವಿಚಾರಗಳು ನಿಮಗೆ ಗೊತ್ತಾಯಿತು ಏನೆಲ್ಲ ದೃಶ್ಯಗಳು ಕಣ್ಣಿಗೆ ಬಿತ್ತು ಏನೆಲ್ಲ ಬದಲಾವಣೆಗಳು ಗೊತ್ತಾಯಿತು ಅಂತ ಈ ಸುತ್ತಾಟ ನಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಹೇಳ್ಬೋದು ಯಾಕಂದರೆ ನಾವು ಯೋಗೇಶ್ ರೀತಿ ನಾವು ಯಾವ ಕಡೆಯಿಂದ ಶುರು ಮಾಡಿದ್ದೀವಿ ನಮ್ಮ ಜರ್ನಿ ಅಂತ ಗೊತ್ತಿತ್ತು ಬಟ್ ಯಾವ ಕಡೆಯಿಂದ ಏನು ಮಾಡ್ತೀವಿ ಅಂತ ನಾವು ಪ್ರತಿ ಸಲ ಒಂದು ಹೋದಾಗ ನೆಕ್ಸ್ಟ್ ಯಾರ ಮನೆಗೆ ಯಾವ ರೈತರ ಮನೆಗೆ ಭೇಟಿ ಕೊಡ್ತೀವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಯಾರ ಮನೇಲಿ ಊಟ ಮಾಡ್ತೀವಿ ಅನ್ನೋದು ಗೊತ್ತಿರಲಿಲ್ಲ ಯಾರ ಮನಲ್ಲಿ ಮಲ್ಕೋತೀವಿ ಅನ್ನೋದು ಗೊತ್ತಿರಲಿಲ್ಲ ಎಲ್ಲ ಉಳ್ಕೊತೀವಿ ಅಂತ ಗೊತ್ತಿರಲಿಲ್ಲ ನಂದ ಗೊತ್ತಿದ್ದಷ್ಟೇ ಈ ಒಂದು ಮ ಒಬ್ಬರು ಪ್ರಗತಿಪರ ರೈತರು ಅಥವಾ ಅವರ ಎಕ್ಸ್ಪೀರಿಯೆನ್ಸ್ ತಿಳ್ಕೊಳ್ಳೋದು ಮುಂದಕ್ಕೆ ಹೋಗೋದು ಆ ರೀತಿ ಮಾಡುವಾಗ ನಮ್ಮ ಜರ್ನಿಲಿ ತುಂಬ ಇಂಪಾರ್ಟೆಂಟಾಗಿ ಕಣ್ಣು ತೆರೆಸಿದಂಥ ಒಂದು ನವೀನ್ ಮತ್ತು ಯೋಗೇಶ್ ಹೇಳ್ತಿದ್ದಂಥ ಒಂದು ಪ್ಲೇಸಲ್ಲಿ ತುಂಬ ದೊಡ್ಡ ಪ್ಲೇಸಲ್ಲಿ ಅವರು ಎಣ್ಣೆಗಳನ್ನ ತೆಗಿತಿದ್ರು ಅವರು ಹೇಳಿದ ಒಂದು ವಿಚಾರ ನನಗೆ ಇನ್ನೂ ತುಂಬ ಕಿವಿಲ್ ಗಿಟ್ ಕಟ್ತಾ ಇದೆ ಅವ್ರು ಹೇಳ್ತಾರೆ ಈ ಎಣ್ಣೆಗಳನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಬಟ್ ಈ ಎಣ್ಣೆನೇ ಯಾವುದೇ ನಮ್ಮ ಮನೆಗೆ ಯೂಸ್ ಮಾಡೋಲ್ಲ ನಮ್ಮ ಮನೆಗೆ ನಾವು ಬೇರೆ ಎಣ್ಣೆ ತೊಗೋತೀವಿ ಈ ವಿಚಾರ ನಮಗೆ ತುಂಬ ತಟ್ಟತ್ತೆ ಏನಕ್ಕೆ ಅಂದರೆ ಯಾವುದೇ ಒಂದು ಪದಾರ್ಥ ನಾನೇ ತಿನ್ನಲ್ಲ ಅಂತೇಳಿದ್ರೆ ಅದು ನಾನು ನಂಬ್ತಾ ಇಲ್ಲ ಆ ಪದಾರ್ಥ ನಾನು ತಿನ್ನಲ್ಲ ಅಂದರೆ ಹೇಗೆ ಅದನ್ನು ಬೇರೆಯವ್ರಿಗೆ ಕೊಡೋಕ್ಕಾಗುತ್ತೆ ಈ ಈ ವಿಚಾರದಲ್ಲಿ ನಮಗೆ ತುಂಬ ಬಂದಾಗ ನಾವು ಏನಾದರೂ ಮಾಡೋದಾದರೆ ನಾವು ನಮ್ಮ ಮನೆಗಳಲ್ಲಿ ಏನು ತಿಂತೀವಿ ಅದೇ ಎಲ್ಲ ನಮ್ಮ ಗ್ರಾಹಕರು ಕೊಡಬೇಕು ಆ ಒಂದು ವಿಚಾರ ತುಂಬ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಎರಡನೇ ವಿಚಾರ ಇಂಪ್ಯಾಕ್ಟ್ ಆಗೋ ಅಂಥದ್ದು ನಾವು ಮೀಟ್ ಮಾಡೋಂಥ ತುಂಬ ಜನ ಅದನ್ನ ಹಳ್ಳಿಗಳಲ್ಲಿ ಸಿಗ್ತಿರೋ ಅವರ ಆರೋಗ್ಯದ ವಿಚಾರಗಳನ್ನ ತಿಳಿಸ್ತಾರೆ ನಾವು ಈಗ ಅಂಥದ್ದು ಈ ನಮ್ಮ ಅರ್ಲಿ ಸ್ಟೇಜಲ್ಲೇ ನಾವು ತುಂಬ ಅನಾರೋಗ್ಯಗಳನ್ನ ತುಂಬ ವಿಧ ವಿಧವಾದ ರೋಗಗಳನ್ನ ನೋಡ್ತಾ ಇದ್ದೀವಿ ನಾವು ಸಾಯ್ತೀವಿ ನಮಗೂ ಗೊತ್ತಿದೆ ಒಂದಲ್ಲ ಒಂದು ದಿನ ಸಾಯ್ತೀವಿ ಅಂತ ಬಟ್ ನಾವು ಈಗ ತುಂಬ ಸಫ್ರಿಂಗ್ಸ್ ಪಟ್ಕೊಂಡು ಸಾಯ್ತಾಯಿದ್ವಿ ಇದನ್ನ ಯಾರಾದರೂ ನಮ್ಮ ನಮ್ಮ ಕಣ್ಣು ಮುಂದೆನೆ ಹೇಗೆ ನಾವು ಇದನ್ನು ತಡಿಬೋದು ಇದನ್ನ ಅಂದಾಗ ಒಂದು ನಲವತ್ತು ಐವತ್ತು ವರ್ಷದಿಂದ ಇದು ಯಾವುದು ಇಂಡಸ್ಟ್ರಿಯಲೈಸೇಷನ್ ಇರಲಿಲ್ಲ ಎಲ್ಲ ಮಾನವ ಜನಾಂಗ ಒಂದು ಎರಡು ಎರಡು ಸಾವಿರ ಮೂರು ಸಾವಿರ ವರ್ಷದಿಂದ ಇತ್ತು ಎಲ್ಲರೂ ಬದುಕ್ತಿದ್ರು ಎಲ್ಲರೂ ಹುಟ್ ಉಟ್ತಿದ್ರು ಬದುಕ್ತಿದ್ರು ಸಾಯ್ತಾಯಿದ್ರು ಬಟ್ ಯಾವುದು ಇಷ್ಟು ಸಫರಿಂಗ್ಸ್ ಇರಲಿಲ್ಲ ಈ ಸಫರಿಂಗ್ಸ್ನ ಅವಾಯ್ಡ್ ಮಾಡೋದು ಯಾವುದು ಅಂದರೆ ನಮ್ಮ ಫುಡ್ ಹ್ಯಾಬಿಟ್ಸು ನಮ್ಮ ಲೈಫ್ ಸ್ಟೈಲು ಒಂದು ಚೇಂಜ್ ಆಯಿತು ಅಂದರೆ ಇದನ್ನು ಒಂದಷ್ಟು ನಾವು ಕಮ್ಮಿ ಮಾಡ್ಬೋದು ನಾವು ಒಂದು ನಾವು ಒಬ್ಬರೇ ಒಂದೇ ದಿನ ಎಲ್ಲನೂ ಚೇಂಜ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟು ನಾವು ಚೇಂಜ್ ಆಗ್ತಾ ಹೋಗ್ತಾ ನಮ್ಮ ಸುತ್ತಮುತ್ತ ಇರೋ ಎನ್ವೈರನ್ಮೆಂಟ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡೋಣ ನಾವು ಹೇಗಿದ್ರೂ ಒಂದು ವರ್ಷ ಟೈಮ್ ತೊಗೊಂಡಿದ್ದೀವಿ ಆ ಒಂದು ವರ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಟ್ಸೋಣ ಮುಂದಕ್ಕಾದರೆ ಕಂಟಿನ್ಯೂ ಮಾಡೋಣ ಇಲ್ಲ ಡ್ರಾಪ್ ಮಾಡೋಣ ಅನ್ನೋ ಒಂದಷ್ಟು ವಿಚಾರಗಳು ನಮಗೆ ತುಂಬ ಇಂಪ್ಯಾಕ್ಟ್ ಆಯಿತು ಈ ಜರ್ನಿಯಲ್ಲಿ ಸೊ ಕೆಲಸ ರಿಸೈನ್ ಮಾಡಿ ಒಂದು ಜರ್ನಿ ಶುರು ಮಾಡ್ತೀರಾ ಆ ಜರ್ನಿಯಲ್ಲಿ ತುಂಬ ವಿಚಾರ ತಿಳ್ಕೊಳ್ತೀರಾ ಕೃಷಿ ಹೇಗೆ ನಡೀತಿದೆ ಯಾವ್ಯಾವ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಯಾವ್ಯಾವ ಪದ್ಧತಿಗಳು ನಶಸ್ ಹೋಗಿದೆ ಅದೆಲ್ಲ ವಿಚಾರ ತಿಳ್ಕೊತೀರಾ ತರಕಾರಿ ಬೆಳಿಬೇಕು ಅಂದ್ಕೊಳ್ತೀರಾ ಅಕ್ಕಿ ಬೆಳಿಬೇಕು ಅಂತೀರಾ ಸಾಕಷ್ಟು ಯೋಚನೆಗಳ ನಡುವೆ ಕೊನೆಗೆ ಗಾಣದಲ್ಲಿ ಎಣ್ಣೆ ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿರ್ಧಾರ ಮಾಡ್ತೀರಾ ಬಟ್ ಅಷ್ಟು ಈಸಿಯಾಗಿರೋದಿಲ್ಲ ಮಾಡಬೇಕು ಅಂದ ತಕ್ಷಣ ನಿಮಗೆ ಇಲ್ಲಿ ಸಿಗೋದೇ ಇಲ್ಲ ಆ ಒಂದು ಗಾಣ ಮಾಡೋ ಅಂಥದ್ದು ಅದನ್ನು ತಯಾರು ಮಾಡೋರು ಅವ್ರನ್ನ ಹುಡ್ಕೊಂಡು ಆಂಧ್ರ ಪ್ರದೇಶಕ್ಕೆ ಹೋಗ್ತೀರಾ ಅಲ್ಲಿ ತಯಾರು ಮಾಡಿಸ್ಕೊಂಡು ತಗೊಂಡು ಬರ್ತೀರಾ ಬಟ್ ನೀವು ನೋಡಿದಷ್ಟು ಈಸಿಯಾಗಿರೋಲ್ಲ ಯಾವುದೇ ಕೆಲಸ ನಾವು ಪ್ರಾಕ್ಟಿಕಲಾಗಿ ಫೀಲ್ಡ್ಗೆ ಇಳಿದಾಗಲೇ ಆ್ಯಕ್ಚುಲ್ ಚಾಲೆಂಜಸ್ ಏನು ಹೇಗೆ ಕೆಲಸ ನಡೆಯುತ್ತೆ ಅನ್ನೋದು ಗೊತ್ತಾಗೋದು ಸೊ ಹೇಗೆ ಶುರು ಮಾಡಿದ್ರಿ ಅಂತ ಓಕೆ ಎಲ್ಲ ರೆಡಿ ಮಾಡಿ ತೊಗೊಂಡು ಬಂದು ಇಟ್ಕೊಂಡ್ರಿ ಮೊದಲ ಯೂನಿಟ್ ಎಲ್ಲಿ ಶುರು ಮಾಡಿದ್ರಿ ಹೇಗೆ ಶುರು ಮಾಡಿದ್ರಿ ಪ್ರ್ಯಾಕ್ಟಿಕಲ್ಲಾಗಿ ಏನೇನೋ ಚಾಲೆಂಜಸ್ನ ಫೇಸ್ ಮಾಡಬೇಕಾಯಿತು ಮೊದಲನೇ ಘಟಕನ ನಾವು ನಮ್ಮ ತೋಟದಲ್ಲಿ ಕೆ ಆರ್ ನಗರ ತಾಲೂಕಲ್ಲಿ ಹಡಗನಹಳ್ಳಿಯಲ್ಲಿ ಶುರು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ವಿ ಯಾಕೆಂದರೆ ಅಲ್ಲಿ ಒಂದು ಉಳ್ಕೊಳ್ಳೋದಕ್ಕೆ ಮನೆ ಮತ್ತು ಅಲ್ಲಿ ನಮ್ಮ ತೋಟಕ್ಕೆ ಆಲ್ರೆಡಿ ಟೀಮ್ ಸೆಟ್ ಆಗಿತ್ತು ಸೊ ಅಲ್ಲಿ ನಾವು ಶುರು ಮಾಡಿದ್ದು ಮತ್ತು ನಾವು ಅವತ್ತು ಏನು ನಾವು ಕೆಲಸನ ಏಕಾಏಕಿ ಮೂರು ಜನದ ಸಂಬಳನೂ ಆರು ಲಕ್ಷ ರೂಪಾಯಿ ಇತ್ತು ಒಂದು ತಿಂಗಳಿಗೆ ಏಕಾಏಕಿ ನಮ್ಗೆ ನಾವೆಲ್ಲರೂ ನಾರ್ಮಲ್ ಎಲ್ಲ ಮಿಡ್ಲ್ ಕ್ಲಾಸ್ ಇಂದೇ ಬಂದಿರೋರು ಕಾರ್ಗಳು ತೊಗೊಂಡಿರ್ತೀವಿ ಅದು ಇದು ಎಲ್ಲ ಇ ಎಮ್ ಐಸು ಬೇರೆ ಬೇರೆ ಏನೋ ಕಮಿಟ್ಮೆಂಟ್ಸ್ಗಳಿರುತ್ತೆ ಏಕಾಏಕಿ ಬಿಟ್ಟಿದ್ವಿ ಸೊ ನಾವು ಅಟ್ಲೀಸ್ಟ್ ನಾವು ಉದ್ದಿಮೆ ಶುರು ಮಾಡೋಂಥದ್ದು ತುಂಬ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಶುರು ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇತ್ತು ನಾವು ಎತ್ತಿನ ಗಾಣನೇ ನಾವು ಎಣ್ಣೆ ತೆಗಿಯುವಂಥದ್ದು ನಮ್ಮ ನೆಕ್ಸ್ಟ್ ಜನ ಏನೊಂದು ಪ್ಲ್ಯಾನ್ ಇದೆ ಅದನ್ನು ಇದರಿಂದ ಶುರು ಮಾಡಬೇಕು ಅಂತ ಅನ್ಕೊಂಡ್ವಿ ಸೊ ಅದಕ್ಕೆ ಏನೇನೆಲ್ಲ ಬೇಕು ಅಂತ ಪಟ್ಟಿ ಮಾಡ್ಕೊಂಡ್ವಿ ಎತ್ತುಗಳಬೇಕು ಬೇಕು ಹೋಗೋದು ಸಂತೆಗಳಲ್ಲಿ ನೋಡ್ಕೊಂಡು ಬರೋದು ಅದೆಲ್ಲ ಎಷ್ಟು ಖರ್ಚಾಗುತ್ತೆ ಅನ್ನೋದು ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ಮೂರು ಲಕ್ಷ ತನಕ ಅಲ್ಲಿ ನೋಡಿದ್ದು ನಾವು ಮತ್ತು ಇದನ್ನೇನು ಕಡಿಮೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಆಗ ಯಾರೊಬ್ಬರು ಸ್ನೇಹಿತರು ಹೇಳೋರು ಗೋಶಾಲೆಗಳಲ್ಲಿ ಕಟಕರು ಮನೆಗೆ ಹೋಗಿರೋದನ್ನ ಕಾಪಾಡ್ಕೊಂಡು ಬಂದು ಇಟ್ಕೊಂಡಿರ್ತಾರೆ ಅವುಗಳನ್ನ ಯಾಕೆ ಅಡಾಪ್ಟ್ ಮಾಡ್ಕೋಬಾರ್ದು ನಿಮಗೆ ಹೋಗಿ ನಿಮ್ಮ ಏನು ಮಾಡಬೇಕು ಅಂತಿದ್ದೀರಾ ಅದನ್ನು ಅವ್ರಿಗೆ ಎನ್ರೋಲ್ ಮಾಡಿ ಅವ್ರು ಕೊಡ್ಬೋದು ಅಂತ ಹೇಳಿದರು ಸೊ ಹಾಗಾಗಿ ಆವಾಗ ಗೋಶಾಲೆಗಳನ್ನ ಪಟ್ಟಿ ಮಾಡ್ಕೊಳ್ಳೋದು ಎಲ್ಲರತ್ರ ಹೋಗೋದು ಬರೋದು ಆ ಥರ ಮಾಡ್ತಾಯಿದ್ವಿ ಎರಡನೇದಾಗಿ ಗಾಣ ಆಂಧ್ರ ಪ್ರದೇಶದಲ್ಲಿ ನಮಗೆ ಮಾಡೋಂಥ ಶಿಲ್ಪಿಗಳು ಸಿಕ್ಕಿದ್ರು ಅದನ್ನು ತೊಗೊಂಡು ಬಂದ್ವಿ ಅದನ್ನೇ ಏನು ಕಾಂಪ್ರಮೈಸ್ ಮಾಡೋಕ್ಕೆ ಏನೂ ಇರಲಿಲ್ಲ ನಮಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕೆ ಮತ್ತು ಫಾರ್ಮಲ್ಲಿ ಆಲ್ರೆಡಿ ಒಂದು ಚಿಕ್ಕ ರೂಮ್ಗಳಿತ್ತು ಅದರಲ್ಲಿ ಶುರು ಮಾಡಿದ್ವಿ ಪಾತ್ರೆಗಳು ಎಣ್ಣೆಗೆ ತೆಗೆಯೋಕ್ಕೆ ಪಾತ್ರೆಗಳು ಬೇಕು ಅದನ್ನೆಲ್ಲ ಇಡೋದಕ್ಕೆ ಅಂತೂ ಮನೆಗಳಲ್ಲೆಲ್ಲ ಏನೇನು ಬಳಸ್ತಾ ಇಲ್ಲ ಎಲ್ಲ ಮೇಲಕ್ಕೆ ಹೋಗಿರ್ತಾವೆ ಎಲ್ಲ ತೊಗೊಂಡು ಬಂದ್ವಿ ಸೊ ಹೀಗೆ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನಾವು ಇದನ್ನು ಶುರು ಮಾಡಬೇಕು ಅಂತ ಒಂದು ದೃಷ್ಟಿನಲ್ಲಿ ನಾವು ಕೈ ಹಾಕಿದ್ದು ಸೊ ಆಮೇಲೆ ಅದಾದ ಮೇಲೆ ನಾವು ಗಾಣ ಮಾಲೂರು ಗೋಶಾಲೆನಲ್ಲಿ ನಮಗೆ ಅಪ್ರೂವಲ್ ಸಿಕ್ತು ಬನ್ನಿ ನಿಮಗೆ ಎತ್ತುಗಳನ್ನ ಕೊಡ್ತೀವಿ ನಾವು ನಿಮ್ಮ ಕೈಲಾಗಿದ್ದು ಗೋಶಾಲೆಗೆ ಡೊನೇಟ್ ಮಾಡಿ ಅಂತ ಹೇಳಿದ್ರು ಅಮೃತ ಮಹಲ್ದು ಎರಡು ಹಿಡ್ಕೊಂಡು ತೋರಿಸಿದ್ರು ನಮ್ಮ ಫೋಟೋ ಎಲ್ಲ ಕಲಸಿ ಇವತ್ತು ಸಿಕ್ಬಿಡುತ್ತೆ ಅಂತ ಖುಷಿ ಖುಷಿಯಾಗಿ ಹೊಟ್ವಿ ಹೊಟ್ಟಾಗ ನಮಗೆ ಅಲ್ಲಿ ತುಂಬ ಡ್ಯಾಮೇಜ್ ಆಗುತ್ತೆ ನಮ್ಮ ಮನಸ್ಸಿಗೆ ಏನಂತಂದರೆ ನಮಗೆ ಕೊಟ್ಟಿದ್ದ ಎತ್ತುಗಳಿಗೆ ಮೂಗ್ದಾರ ಇರಲಿಲ್ಲ ಆ ಮೂಗಾರ ಹಾಕಿದ್ರು ಮೂಗ್ದಾರ ಹಾಕಿದ ತಕ್ಷಣವೇ ಅವು ಎಲ್ಲೋ ಕರ್ಕೊಂಡೋಗ್ತಾರೆ ಅಂತ ಓಡ್ಬಿಟ್ಟು ಅವು ಅಲ್ಲಿ ನೋಡ್ಕೊಳ್ತಾ ಇರೋರ್ಗು ಇದು ಮಾಡಿ ಡ್ಯಾಮೇಜ್ ಮಾಡಿ ಹೋಗಿದ್ದು ಬರಲೇ ಇಲ್ಲ ನಾವು ಖುಷಿ ಖುಷಿಯಾಗಿ ಇವತ್ತು ಗಾಣ ಬರುತ್ತೆ ಎತ್ಗಳು ಬರುತ್ತೆ ಎಲ್ಲ ಕೆಲಸ ಶುರು ಮಾಡ್ಬೋದು ಅನ್ನೋಂಥ ಜೋಶಲ್ಲಿ ಹೋಗಿದ್ವಿ ಸಂಜೆ ತನಕನೂ ನಮಗೆ ಅವತ್ತು ಅದು ಬರಲೂ ಇಲ್ಲ ನಮಗೆ ಏನಾಗುತ್ತೋ ಏನೋ ಅನ್ನೋಂಥ ಆತಂಕದಲ್ಲೇ ಕೂತಿದ್ವಿ ಸಂಜೆ ತನಕನೂ ಸಂಜೆ ಒಬ್ಬರು ಶಿವಕುಮಾರ್ ಮತ್ತು ಇನ್ನೊಬ್ರು ನಾರ್ತ್ ಇಂಡಿಯಾದವರು ಇಬ್ಬರು ಸೇರ್ಕೊಂಡು ಬೇಜಾರು ಮಾಡ್ಕೊಬಡಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ದೇವಣಿ ಇದು ಎರಡು ತಳಿಗಳಿದ್ದು ಅಲ್ಲಿ ಆ ಎರಡು ತಳಿಗಳನ್ನ ನಮಗೆ ಕೊಟ್ಟರು ಇದನ್ನು ತೊಗೊಂಡೋಗಿ ಮಾಡಿ ಇದು ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ ಅಂತ ನಮಗೆ ದೇವಣಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಆ ತಳಿ ಇದೆಯಾ ಯಾವುದೋ ಫಾರಿನ್ ಬ್ರೀಡು ನಮಗೆ ಆ್ಯಕ್ಚುಲಿ ದೇಸಿ ಬಳಸಬೇಕು ಎತ್ತುಗಳನ್ನ ಅನ್ನೋದು ಉದ್ದೇಶದಲ್ಲಿತ್ತು ನಮ್ಮ ಮನಸ್ಸಿನಲ್ಲಿ ಆಮೇಲೆ ಇಲ್ಲಲ್ಲ ಇದು ದೇಸಿದೇ ಮಹಾರಾಷ್ಟ್ರದಲ್ಲಿ ಇರುತ್ತೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕೊಟ್ಟು ಕಳಿಸಿದ್ರು ಆಗ ಅದನ್ನು ತೊಗೊಂಡು ಬಂದು ನಮ್ಮ ತೋಟದಲ್ಲಿ ಇಳಿಸಿದ್ವಿ ಇಳಿಸಾದ ನೆಕ್ಸ್ಟ್ ಪ್ರಾಬ್ಲಮ್ಮು ಅವುಗಳು ನಮಗೆ ಹ್ಯಾಂಡ್ಲ್ ಮಾಡೋಕ್ಕೆ ಗೊತ್ತಿಲ್ಲ ಅವುಗಳು ಅಲ್ಲಿ ನಿಂತ್ಕೊಂಡು ಅವು ಉಟ್ಕೊಂಡು ನೋಡ್ತಾ ಇದ್ರೆ ನಮಗೆ ಇಲ್ಲೇ ಚಳಿ ಸ್ಟಾರ್ಟ್ ಆಗ್ತಾ ಇತ್ತು ಒಂದು ಹತ್ತು ಹತ್ತು ಅಡಿ ಡಿಸ್ಟೆನ್ಸಲ್ಲಿ ಶುರು ಮಾಡಿದ್ವಿ ನಮ್ಮ ಜೊತೆನೇ ಆಲ್ರೆಡಿ ಇಬ್ಬರು ಜನ ಇದ್ದರು ಅಂತ ಹೇಳಿದ್ವಲ್ಲ ಅವರ ಸಹಾಯದಿಂದ ಅವುಗಳನ್ನ ನಾವು ಹತ್ರಕ್ಕೆ ಹೋಗೋದು ಅವುಗಳನ್ನ ಹ್ಯಾಂಡ್ಲ್ ಮಾಡೋದು ಇದೆಲ್ಲ ಒಂದೊಂದೇ ಒಂದೊಂದೇ ಕಲ್ತ್ಕೊಂಡ್ವಿ ಇದೆಲ್ಲ ನಮಗೆ ಅವತ್ತು ಚಾಲೆಂಜೇನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೋಗಿ ಎತ್ತುಗಳನ್ನ ಅಷ್ಟು ಸುಲಭವಾಗಿ ಮುಟ್ಟೋಕ್ಕಾಗೋದಿಲ್ಲ ಕ್ಯಾಸ್ಟ್ರೇಷನ್ ಆಗದೆ ಇರೋಂಥ ಹೋರಿಗಳನ್ನ ಸುಲಭವಾಗಿ ಗುಂತವೆ ಈ ಥರದ್ದೆಲ್ಲ ಇದರಿಂದ ನಮಗೆ ಚಾಲೆಂಜ್ ಇತ್ತು ಅದು ಅದನ್ನು ನೋಡಿದ್ವಿ ಅದಾದಮೇಲೆ ಗಾಣನ ತೊಗೊಂಡು ಬಂದು ಇನ್ಸ್ಟಾಲ್ ಮಾಡಿದ್ವಿ ಸುಮಾರು ನಾವು ಇನ್ಸ್ಟಾಲ್ ಮಾಡಿದಾಗ ತುಂಬ ಸುರಿ ಉರಿ ಬಿಸಿಲು ಆ ಟೈಮಲ್ಲಿ ಬಟ್ ನಮಗೆ ಅದೆಲ್ಲ ಏನು ಕಾಣ್ತಾ ಇರಲಿಲ್ಲ ನಾವು ಏನಾದರೂ ಒಂದು ಮಾಡಬೇಕು ಇಲ್ಲಿ ಎಣ್ಣೆ ತೆಗಿಬೇಕು ಕೊಡಬೇಕು ಇಷ್ಟೇ ನಮ್ಮ ತಲೆಯಲ್ಲಿ ಇದ್ದಿದ್ದು ಆ ಉರಿ ಬಿಸಿಲಿನಲ್ಲೇ ನಾವು ಕಾಳುಗಳನ್ನ ತೊಗೊಂಡು ಬಂದು ಹೊಡಿತಾ ಇದ್ವಿ ಒಂದೊಂದು ದಿನ ಹೇಗಾಗ್ತಿತ್ತು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಗಾಣನ ಹರಿಸಿದ್ರೂ ಕೂಡ ಒಂದು ಲೀಟ್ರ್ ಎಣ್ಣೆಗಳು ಕೂಡ ಬರಲಿಲ್ಲ ನಮಗೆ ಯಾಕೆ ಅಂದರೆ ಈಗ ನಾವು ಏನಾದರೂ ಮೇ ಬಿ ನಿಮ್ಗೆ ನೀವುಗಳು ಮೊದಲನೇ ದಿನ ಅಡುಗೆ ಮಾಡೋಕ್ಕೋದಾಗ ನಿಮ್ಮ ತಾಯಿಯಷ್ಟು ರುಚಿ ಬರದೇ ಇರ್ಬೋದು ಸೊ ಅದೇ ರೀತಿ ನಮಗೂ ಇಲ್ಲ ಆಯಿತು ಆ ಒಂದು ಹದನ ನಾವು ಕಲ್ತ್ಕೊಳ್ಳೋಕ್ಕೆ ಸುಮಾರು ಟನ್ಗಳ ಕಾಳುಗಳನ್ನೇ ವೇಸ್ಟ್ ಮಾಡಿಬಿಟ್ಟಿದ್ವಿ ಅಷ್ಟೊಂದು ನಮಗೆ ಸ್ ಇನ್ಷಿಯಲ್ ಸ್ಟೇಜಲ್ಲಿ ಭಾಳ ನಷ್ಟ ಆಗಿದೆ ಬಟ್ ಆದ್ರೂ ಕೂಡ ನಾವು ಅದನ್ನು ಯಾರ್ಯಾರ ಹತ್ರ ಏನೇನು ವಿಷಯ ಸಿಗುತ್ತೆ ಹೋಗಿ ಕಲ್ತ್ಕೊಂಡು ಬರೆದು ಆ ಹದನ ಸೆಟ್ ಮಾಡ್ಕೊಳ್ಳೋಕ್ಕೆ ಒಂದು ನಾಲ್ಕೈದು ತಿಂಗಳು ತೊಗೊಂಡ್ವಿ ಅದಾದ ನಂತರ ಎಣ್ಣೆ ತೆಗಿಯಂಥ ಒಂದು ಹದನ ಕಲ್ತ್ಕೊಂಡ್ವಿ ಸುಮಾರು ಒಂದು ನಾಲ್ಕು ಥರ ಎಣ್ಣೆಗಳನ್ನ ತೆಗೆದ್ವಿ ಅದಾದ ಮೇಲೆ ನಮಗೆ ಇನ್ನೂ ದೊಡ್ಡ ಚಾಲೆಂಜು ಅವತ್ತು ಶುರುವಾಗುತ್ತೆ ಎಣ್ಣೆ ತೆಗ್ದಾಯ್ತು ಇದನ್ನು ನಾವು ಗ್ರಾಹಕರುಗಳಿಗೆ ಕೊಡಬೇಕು ಗ್ರಾಹಕರುಗಳಿಗೆ ಕೊಡಬೇಕು ಅಂತಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಕಾಸ್ಟಿಂಗ್ ಮಾಡ್ತೀವಿ ನಮ್ಮ ಪ್ರಾಡಕ್ಟ್ದು ಸುಮಾರು ಅವತ್ತು ಕಡಲೆಕಾಯಿ ಎಣ್ಣೆನೇ ಮುನ್ನೂರ ಐವತ್ತು ರೂಪಾಯಿ ಬರುತ್ತೆ ಅವತ್ತು ನಾವು ದಿಗ್ಬರಾಂತರ ಆಗ್ತೀವಿ ನಾವು ಜರ್ನಿನಲ್ಲಿ ನೋಡ್ಕೊಂಡು ಬಂದಿದ್ದು ಯಾರೋ ಮಾಡ್ತಾಯಿದ್ದಾರೆ ಇದೆಲ್ಲ ಪೇಪರ್ ಕ್ಯಾಲ್ಕುಲೇಷನ್ ಇದೆಲ್ಲ ಓಕೆ ಥಿಯರಿಟಿಕಲ್ ಬಟ್ ನಮ್ಮ ಜೀವನಕ್ಕೆ ಅದು ಬಂದಾಗ ಆವಾಗ ನಮಗೆ ಶುರು ಆಯಿತು ದಿಗ್ಲು ಜನರಿಗೆ ಹೇಗೆ ತಲುಪಿಸ್ತಾ ಹೇಗೆ ಮುಟ್ಸೋದು ಯಾಕೆಂದರೆ ಎಂಬತ್ತು ರೂಪಾಯಿ ಇದೆ ನಂದು ಮುನ್ನೂರೈವತ್ತು ರೂಪಾಯಿ ಇದೆ ನಾಲ್ಕು ಪಟ್ಕಿಂದು ಜಾಸ್ತಿ ಹೇಗೆ ಇದು ಜನನ ಸ್ವೀಕಾರ ಮಾಡ್ತಾರೆ ಅಂತ ಮೂರು ನಾಲ್ಕು ರಾತ್ರಿಗಳು ನಿದ್ದೆನೇ ಬರದೇ ಇರೋಂಥ ರಾತ್ರಿಗಳು ನಮಗೆ ಆವಾಗ ಮತ್ತೆ ವಿಚಾರ ಮಾಡ್ತೀವಿ ಹೇಗೂ ನಾವು ಇದಕ್ಕಿಂತ ಮುಂಚೆ ನಮಗೆ ಕೆಲಸ ಬಿಟ್ಟು ಬಂದು ತಪ್ಪು ಮಾಡಿಬಿಟ್ಟು ಅಂತ ಅವತ್ತು ಮನಸ್ಸಿಗೂ ಕೂಡ ಕಾಡುತ್ತೆ ಮತ್ತೆ ಸರಿ ಏನಾದರೂ ಮಾಡಲೇಬೇಕಲ್ಲ ಬಂದುಬಿಟ್ಟಿದ್ವಿ ಒಂದು ವರ್ಷ ಅಸೈನ್ಮೆಂಟ್ ತಗೊಂಡು ಬಂದುಬಿಟ್ಟಿದ್ವಿ ಸರಿ ಮಾಡೋಣ ಏನಾದರೂ ಒಂದು ರಿಲೀಸ್ ಮಾಡೋಣ ಇದನ್ನು ಮಾರ್ಕೆಟಿಗೆ ಹೇಳಿ ಒಂದು ಹದಿನೈದು ಇಪ್ಪತ್ತು ಜನಗಳಿಗೆ ತುಂಬ ಸ್ವಲ್ಪ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿಲ್ಲದೆ ಇರೋರು ಮತ್ತು ನಮ್ಮ ಸ್ನೇಹಿತರುಗಳಲ್ಲಿ ಯಾರು ನೇರವಾಗಿ ಫೀಡ್ಬ್ಯಾಕ್ ಕೊಡ್ತಾರೆ ಅಂಥವ್ರುಗಳನ್ನ ಚೂಸಿಯಾಗಿ ನಾವೇ ಒಂದು ಹದಿನೈದು ಜನಕ್ಕೆ ಆ ಎಣ್ಣೆಗಳನ್ನ ವಿತರಣೆ ಮಾಡ್ತೀವಿ ತೊಗೊತಾರೆ ಮುಕ್ತ ಮನಸ್ಸಿನಲ್ಲಿ ತೊಗೊಂಡು ಬಂದು ಸುಮಾರು ಒಂದೂವರೆ ತಿಂಗಳಾದಮೇಲೆ ಹೇಳ್ತಾರೆ ನನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಈ ದಯವಿಟ್ಟು ಈ ಒಂದು ಕೆಲಸ ಏನು ಮಾಡ್ತಿದ್ರ ಮಹತ್ ಕಾರ್ಯ ಹೋಗಬೇಡಿ ಅಂತ ಅವತ್ತು ಏನು ನಮಗೆ ಆ ಹದಿನೈದು ಜನ ತಟ್ಟಿದ್ರು ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ಗ್ರಾಹಕರ ಬಳಗ ತುಂಬ ಬೆಳೆದಿದೆ ಇದು ಹೇಗೆ ಬೆಳೀತಾ ಇದೆ ಅಂತಂದರೆ ನನಗೆ ಕಂಟ್ರೋಲ್ ಇಲ್ಲ ನಾವು ಮೊದಲನೇ ಶುರು ಮಾಡಿದಾಗ ನಮಗೆ ಏನೊಂದು ಆ ಇನ್ಷಿಯಲ್ ಸ್ಟೇಜಲ್ಲಿ ಕಸ್ಟಮರ್ಗಳಿದ್ರು ಇವು ಅವರೆಲ್ಲ ನಮಗೆ ಚೆನ್ನಾಗಿ ಆತ್ಮೀಯರಾಗಿ ಮನೆಗೆ ಹೋದಾಗ ನಮಗೆ ಅವರು ಟ್ರೀಟ್ ಮಾಡ್ತಾ ಇದ್ದಿದ್ದ ರೀತಿ ನೀತಿಗಳು ಇದೆಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಬಟ್ ಈಗ ಬರ್ತಾ ಇರೋ ಕಸ್ಟಮರ್ಗಳು ನಮ್ಗೆ ಗೊತ್ತೇ ಇಲ್ಲ ಅವ್ರಿಗೆ ಒಬ್ಬರು ಹೇಳಿರ್ತಾರೆ ಅವ್ರ ಕಡೆಯಿಂದ ರೆಫರೆನ್ಸು ಸೊ ಓವರ್ ಆಲ್ ಒಂದು ಸುಮಾರು ಒಂದು ಆರೂವರೆ ಸಾವಿರ ಕಸ್ಟಮರ್ಗಳು ನಮ್ಮ ಪದಾರ್ಥಗಳನ್ನ ಅವ್ರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಸಂತೃಪ್ತ ಗ್ರಾಹಕರುಗಳು ಅವ್ರಿಗೆ ಏನಂದರೆ ಅವರ ಆರೋಗ್ಯ ಸುಧಾರಿಸೋದ್ರಲ್ಲಿ ನಮ್ಮ ಎತ್ತುಗಳ ಪಾತ್ರ ತುಂಬ ಚೆನ್ನಾಗಿತ್ತು ಅನ್ನೋಂಥದ್ದು ಖುಷಿ ಏನೇ ಚಾಲೆಂಜಸ್ ಇತ್ತು ಒಂದೇನೋ ಒಂದು ಅಚೀವ್ ಮಾಡಿದಾಗ ಅದು ನಮಗೆ ಅದೆಲ್ಲ ಮರ್ತೋಗುತ್ತೆ ಇವತ್ತಿಗೂ ಕೂಡ ಅಷ್ಟೇ ನನ್ನ ಮಡದಿ ಮೂರು ಜನ ಮಡದಿಗಳು ಬೆಂಗಳೂರಿನಲ್ಲಿ ಇರ್ತಾರೆ ಮಕ್ಕಳು ಬೆಂಗಳೂರಿನಲ್ಲಿ ಕಲಿತಾ ಇದ್ದಾರೆ ನಾವು ತೋಟಗಳಲ್ಲಿ ಅಲ್ಲಿ ಇರ್ತೀವಿ ಸೊ ಇದೆಲ್ಲ ಚಾಲೆಂಜೇ ಅಷ್ಟು ಸುಲಭವಾಗಿ ನಾವು ಆಚೆ ಹೋಗೋಕ್ಕಾಗೋದಿಲ್ಲ ಇಲ್ಲಿ ಏನೋ ಸಮಸ್ಯೆಗಳು ಬಂತು ಅಂತಂದರೆ ಬರಬೇಕು ಈ ಥರದ್ದೆಲ್ಲ ಚಾಲೆಂಜ್ಗಳು ಇದೆಲ್ಲ ಚಾಲೆಂಜಸ್ಸೇ ಬಟ್ ನಾವೊಂದು ಮೊದಲನೇ ಮೆಟ್ಲು ಹತ್ತಿದಾಗ ನಮಗೆ ಆ ಚಾಲೆಂಜಸ್ಗಳು ಯಾವುದೂ ನಮಗೆ ಕಾಣಲಿಲ್ಲ ಗ್ರಾಹಕರುಗಳು ಒಬ್ಬೊಬ್ಬರು ಫೋನ್ ಮಾಡಿ ನನಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಕಾಣ್ತಾ ಇದೆ ನಾನು ಮ ಶುಗರಿಂದ ಆಚೆಗೆ ಬಂದೆ ಸಿರಿಧಾನ್ಯಗಳು ನಿಮ್ಮ ಎಣ್ಣೆಗಳನ್ನ ಬಳಸ್ಕೊಂಡು ಹೇಳಿದಾಗ ಆ ಸಂತೃಪ್ತಿನೇ ಬೇರೆ ಇಲ್ಲಿ ಏನೇ ಒಂದು ಮನಸ್ಸಿಗೆ ನೋವಾಗಿದ್ರೂ ಕೂಡ ಅದೆಲ್ಲ ಮರೆತೋಗುತ್ತೆ ಈ ಥರ ಮೇಡಮ್ ಒಂದೊಂದು ಚಾಲೆಂಜಸ್ಸೆ ನಮ್ಮದು ನನ್ನ ಹೆಂತಿನೇ ಸ್ಪೆಷಲ್ ಹೇಳ್ಬೇಕಂದ್ರೆ ಅವರು ಇಂಜಿನಿಯರಿಂಗ್ ಕಲ್ತಿದ್ದಾರೆ ನನ್ನ ವೈಟ್ ಕಾಲರ್ ಜಾಬ್ನ ನೋಡಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡು ಮದುವೆ ಆದರು ಬಟ್ ಅವ್ರಿಗೆ ಅದರದೇ ಆದ ಒಂದು ಕೊರತೆ ಇದೆ ಇವಾಗಲೂ ಕೂಡ ನಮ್ಮ ತಾಯಿ ನಾನು ಹೇಳಿದ್ನಲ್ಲ ನಮ್ಮ ತಂದೆ ಕೂಡ ಇರಲಿಲ್ಲ ನಾವು ಅವತ್ತು ಡಿಪ್ಲೊಮಾ ಕಲಿಬೇಕಿದ್ರು ಕೂಡ ನಮ್ಮ ಫೀಸನ್ನ ಬರ್ ನಾಳೆ ಬೇಕು ಫೀಸು ಅಂತಂದರೆ ನಾವು ಇವತ್ತು ಅದನ್ನು ನೋಡ್ತಾ ಇದ್ದೀವಿ ಫೀಸ್ ಬೇಕು ಅಂದರೆ ಮಗನಿಗೆ ಸ್ವಲ್ಪ ದಿಗ್ಲಿ ಸ್ಟಾರ್ಟ್ ಆಗ್ತದೆ ಎಲ್ಲಿ ತರೋದು ಇಷ್ಟು ದುಡ್ಡು ಅನ್ನೋ ಥರ ಸೊ ಅವತ್ತು ರಾತ್ರೋರಾತ್ರಿ ಚಿನ್ನ ಏನೋ ಇಟ್ಟು ಬೆಳಗ್ಗೆ ಅಷ್ಟೊಂದು ನಮಗೆ ಫೀಸ್ ರೆಡಿ ಮಾಡ್ತಾಯಿದ್ರು ಈ ಥರದ್ದು ಎಲ್ಲದು ಒಂದೊಂದಿಷ್ಟು ಚಾಲೆಂಜ್ಗಳು ಅಂದರೆ ಇವತ್ತು ಏನೊಂದು ಬೆಳವಣಿಗೆ ಆಗಿದೆ ಆ ಸಂತೃಪ್ತಿ ಇದೆ ನಾವು ಕೆಲಸ ಬಿಟ್ಟು ಬಂದು ಏನೂ ತಪ್ಪು ಮಾಡಿಲ್ಲ ಅಟ್ಲೀಸ್ಟ್ ನಾಲ್ಕಾರು ಜನದ ಆರೋಗ್ಯ ಮತ್ತೆ ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಇದೆಲ್ಲ ನೋಡ್ಕೊಂತಂದ್ರೆ ತುಂಬ ಆತ್ಮತೃಪ್ತಿ ಇದೆ ನಮ್ಗೆಲ್ಲೂ ಆ ಚಾಲೆಂಜಸ್ಗಳು ಚಾಲೆಂಜಸ್ಗಳಾಗಿ ನಿಂತಿಲ್ಲ ಮೇಡಮ್ ಅಷ್ಟು ಮಾತ್ರ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಸೇರಿಸೋದಾದ್ರೆ ಈ ಮೊದಲನೇ ಗಾಣ ನಾವು ತಂದು ಇನ್ಸ್ಟಾಲ್ ಮಾಡೋದ್ಮೇಲೆ ಆ ಪ್ರೋಸೆಸ್ ಅಲ್ಲಿ ಸುಮಾರು ಒಂದು ಮೊದಲನೇ ಪ್ರಾಡಕ್ಟ್ ಫೆಬ್ರವರಿ ತರ್ಟೀನ್ತ್ ಬಂತು ಅದು ನವೀನ್ ಅವರ ಬರ್ತಡೆ ದಿನ ಓಕೆ ಅಷ್ಟರಲ್ಲಿ ಆ ಒಂದು ತಿಂಗಳು ಇದರಲ್ಲಿ ತುಂಬ ನಮ್ಮ ಇದಾಯ್ತು ತುಂಬ ಲರ್ನಿಂಗ್ಸ್ ಬಂತು ಏನಕ್ಕೆ ಆ ಒಂದು ಒಂದು ಗಾಣ ಇನ್ಸ್ಟಾಲ್ ಮಾಡಿ ಆ ಪ್ರೋಸೆಸ್ ನಾವು ಎಣ್ಣೆ ತೆಗೆಯೋ ಇದರಲ್ಲಿ ನಮ್ಗೆ ಅರ್ಥ ಆಯಿತು ಈ ಗಾಣದಿಂದ ನಾವು ಎಷ್ಟೋ ಸಾಮಾಜಿಕ ಪಿಡುಗುಗಳನ್ನು ನಾವು ಅಡ್ರೆಸ್ ಮಾಡ್ಬೋದು ಅಂತ ಖಂಡಿತ ಸೊ ನಾವು ಈ ಪ್ರಾರಂಭಕ್ಕಿಂತ ಮುಂಚೆನೆ ನಾವೇನು ಮಾಡಿದ್ವಿ ನಮ್ಮ ವಿಷನ್ ಸ್ಟೇಟ್ಮೆಂಟ್ನ ಡಿಫೈನ್ ಮಾಡಿಬಿಟ್ಟಿದ್ವಿ ಏಕೆಂದರೆ ಅದು ಕೆಮಿಕಲ್ ಫ್ರೀ ಫುಡ್ ಪ್ಲೇಟ್ ನಮ್ಮ ಊಟದ ತಟ್ಟೆ ರಾಸಾಯನಿಕ ಮುಕ್ತ ಆಗಿರಬೇಕು ಅಂತ ಸೊ ಮೊದಲನೇ ಗಾಣ ಫಿ ಇನ್ಸ್ಟಾಲ್ ಮಾಡಾದ್ಮೇಲೆ ಸೊ ನಾವು ಅಂದ್ಕೊಂಡು ಓಕೆ ಇದರಿಂದ ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿ ಸಾಧ್ಯ ಇದೆ ಮಹಿಳಾ ಸಬಲೀಕರಣ ಸಾಧ್ಯ ಇದೆ ಯಾಕೆಂದರೆ ಇದರಲ್ಲಿ ಬೇಕಾಗಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈಗ ನಮ್ಮ ಹತ್ರ ಆಲ್ಮೋ ಹತ್ತತ್ರ ಎಂಬತ್ತು ಜನ ಏನು ಕೆಲಸ ಮಾಡ್ತೀರಲ್ಲಿ ನೈಂಟಿ ಪರ್ಸೆಂಟ್ ವುಮೆನ್ ವುಮೆನ್ ಎಂಪ್ಲಾಯೀಸ್ ಯಾಕೆಂದರೆ ಒಂದು ಒಬ್ಬ ಒಂದು ಪ್ರತೀತಿನೇ ಇದೆ ಒಬ್ಬ ನನ್ನ ನಾರಿ ಕಲಿತರೆ ಅಥವಾ ನಾರಿ ದುಡಿದರೆ ಒಂದು ಮನೆ ಸಂಸಾರನ ನಡೆಯುತ್ತೆ ಅಂತ ಸೊ ಅದು ಒಂದು ವುಮೆನ್ ಎಂಪೌರ್ಮೆಂಟು ಬರೀ ಬಾಯಲ್ಲಿ ಹೇಳುತ್ತಲ್ಲ ಇದು ಪ್ರಾಕ್ಟಿಕಲಿ ಸಾಧ್ಯ ಆಗುತ್ತೆ ಇದರಿಂದ ಈ ಇದರಿಂದ ಸೊ ಎರಡನೇ ಇದು ಈ ದೇಸಿ ಎತ್ತುಗಳು ಮುಂಚೆ ತೊಂಬತ್ತೊಂಬತ್ತು ವೆರೈಟೀಸ್ ದೇಸಿ ಬ್ರೀಡ್ಸ್ ಇತ್ತು ಈಗ ಇಂಡಸ್ಟ್ರಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಅಗ್ರಿಕಲ್ಚರಲ್ಲಿ ತುಂಬ ತುಂಬ ಡೆವಲಪ್ಮೆಂಟ್ಸ್ ಆಯಿತು ಎತ್ತುಗಳನ್ನೆಲ್ಲ ಸ್ಲಾಟ್ರಿಂಗ್ ಹೌಸ್ ಕೊಡ್ತಿದ್ದಾರೆ ಸೊ ನಾವು ಆ ಸ್ಲಾಟ್ರಿಂಗ್ ನಮ್ಮ ಹತ್ರ ಇರೋ ಆಲ್ಮೋಸ್ಟ್ ನಲವತ್ತೈದು ಎತ್ತುಗಳಲ್ಲಿ ನಲವತ್ತು ಎತ್ತುಗಳು ಸ್ಲಾಟ್ರ್ ಹೌಸಿಂದ ಅಂದರೆ ಸಾವಿನ ಮನೆ ಬಾಗಿಲಿಂದ ನಾವು ವಾಪಸ್ ಕರ್ಕೊಂಬಂದು ನಾವು ಅದು ಅವನ್ನು ಉಪಯೋಗಿಸ್ಕೊತಿದ್ವಿ ಅಂದರೆ ದೇಸಿ ಎತ್ತುಗಳ ಸಂರಕ್ಷಣೆ ಮತ್ತು ಅದರ ಬ್ರೀಡ್ ಡೆವಲಪ್ಮೆಂಟ್ ಸಾಧ್ಯ ಇದೆ ಇದರಿಂದ ಸೊ ಆಮೇಲೆ ಮೂರನೇ ಇದು ಬಂದು ನಾವು ತುಂಬ ಕಾಳುಗಳನ್ನ ಎಲ್ಲ ಇದನ್ನು ಸೀಡ್ ಬೇಸ್ಡ್ ಪ್ರೊಡಕ್ಷನ್ ಎಲ್ಲದು ಎಲ್ಲ ಎಣ್ಣೆಗಳಿಗೂ ಅದರದೇ ಬೀಜಗಳ ಅಗತ್ಯ ಇದೆ ಸೊ ಇದು ಒಂದು ಸಮೀಕ್ಷೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಅಂತ್ಯಕ್ಕೆ ಸುಮಾರು ಇಪ್ಪತ್ತೈದು ಬಿಲಿಯನ್ ಡಾಲರ್ನಷ್ಟು ಇಂಪೋರ್ಟು ಎಣ್ಣೆದು ಅಗತ್ಯ ಇದೆ ಇಂಡಿಯಾಗೆ ಇದಕ್ಕೆ ಅಂತ ಸೊ ಅದರ ಅಷ್ಟು ಅಗತ್ಯನ ನಾವು ಪೂರೈಸಬೇಕು ಹೊರಗಡೆಯಿಂದ ಬರೋ ಬದಲು ಸೊ ಆ ಬೀಜಗಳನ್ನ ಸ್ಥಳೀಯವಾಗಿ ನಮ್ಮ ರೈತರಿಗೆ ಉತ್ತೇಜನ ಕೊಟ್ಟ ಕೊಡೋ ಕೊಟ್ಟದೇ ಆದರೆ ಅದರಲ್ಲೂ ರಾಸಾಯನಿಕ ಮುಕ್ತವಾಗಿ ಅವರು ಬೆಳೆಯೋದೇ ಆದರೆ ಅದು ತುಂಬ ದೊಡ್ಡ ರೆವಲ್ಯೂಷನ್ ಆಗೋಕ್ಕೆ ಖಂಡಿತ ಸಾಧ್ಯ ಇದೆ ಅದು ಎತ್ತಿನಗಾಲದಿಂದ ಅದು ಸಾಧ್ಯ ಇದೆ ಸೊ ಇನ್ನೊಂದು ಉದ್ದೇಶ ನಮ್ಮ ಮೊದಲನೇದಾಗಿ ನಾವು ಅಂದ್ಕೊಂಡ್ವಿ ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸುಮಾರು ಒಂದು ಅಟ್ಲೀಸ್ಟ್ ನಾವು ನಮ್ಮ ಪ್ಲ್ಯಾನ್ ಇತ್ತು ನೆಕ್ಸ್ಟು ಐದು ವರ್ಷದಲ್ಲಿ ಒಂದು ಲಕ್ಷ ಕಸ್ಟಮ್ ಒಂದು ಲಕ್ಷ ಗ್ರಾಹಕರು ಅಂದರೆ ಒಂದು ಲಕ್ಷ ಕುಟುಂಬಗಳನ್ನ ರಾಸಾಯನಿಕ ಮುಕ್ತ ಎಣ್ಣೆಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ಸೊ ಅದನ್ನು ಇನ್ನೊಂದು ಸುಮಾರು ಇನ್ನೂರೈವತ್ತು ಎಕರೆ ನಮ್ಮ ಸುತ್ತಮುತ್ತ ಇರೋ ನಮ್ಮ ಘಟಕಗಳೇನಿದೆ ಅದರ ಸುತ್ತಮುತ್ತ ಇರೋ ಭೂಮಿಗೆನ್ನು ರಾಸಾಯನಿಕ ಮುಕ್ತ ಕೃಷಿಯನ್ನಾಗಿ ಬದಲಾವಣೆ ಮಾಡಿಸ್ಕೊಳ್ಳೋದು ಅಂತ ಸೊ ಈ ಐದು ಉದ್ದೇಶಗಳನ್ನು ನಾವು ನಮ್ಮ ದೇಹೋದ್ದೇಶಗಳನ್ನ ತೊಗೊಂಡು ಸೊ ಇದುವರೆಗೂ ನಾವೇನು ಬರ್ತಿದ್ದೇವೆ ಆ ದೇವದಶಿಗಳನ್ನ ಒಂದು ಇಂಚು ನಾವು ಡಿವೇಟ್ ಮಾಡಿಲ್ಲ ಸೊ ನಿಜವಾಗ್ಲೂ ಅದು ಪ್ರೌಡ್ ಅನಿಸುತ್ತೆ ಸೊ ನಾವು ಏನು ವಾಕ್ತಿಟ್ ಹಾಕಿ ಹೇಳ್ತೀವಿ ಸೊ ಆ ದೇವದಶಿಗಳಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಆ ನಮ್ಮ ವಿಷನ್ ಸ್ಟೇಟ್ಮೆಂಟ್ನ ಇಟ್ಕೊಂಡೇ ನಾವು ಮುಂದೆ ಹೋಗ್ತಾ ಇದ್ದೇವೆ ಅದೇ ಎಲ್ಲಿಂದ ಎಲ್ಲಿಗೆ ಎಷ್ಟೊಂದು ಬದಲಾವಣೆ ಅಂತ ಅನಿಸುತ್ತೆ ಎ ಸಿ ರೂಮಲ್ಲಿ ಕೂತ್ಕೊಂಡು ಸಿಸ್ಟಮ್ ಮುಂದೆ ಏನಂತಲ್ಲ ಕೀಬೋರ್ಡ್ ಟಚ್ ಮಾಡ್ತಿದ್ದಂಥ ನೀವು ಉರಿ ಬಿಸಿಲಲ್ಲಿ ದನ ದನಕರುಗಳ ಹಗ್ಗ ಹಿಡ್ಕೊಂಡು ಅದನ್ನು ಕಟ್ಟಿ ಕಾಳುಗಳನ್ನು ತಂದು ಈ ತರದ ಒಂದು ಕೆಲಸ ಕಂಪ್ಲೀಟ್ ಆಗಿ ಬದಲಾವಣೆ ಹೇಗೆ ಅನಿಸ್ತಿದೆ ಈ ಅನುಭವ ಆ ಕೆಲಸಕ್ಕೂ ಈ ಕೆಲಸಕ್ಕೂ ಒಂದಂತೂ ನಿಜ ಯಾವುದೇ ಕೆಲಸ ಆದ್ರೂ ನಾವು ನಾವು ಅದು ಮನಸ್ಫೂರ್ತಿಯಾಗಿ ಮಾಡಿದ್ರೆ ಅದು ಆಗುತ್ತೆ ನವೀನ್ ಹೇಳಿದಾಗೆ ನಾವು ಬಿಗಿನಿಂಗು ಒಂದು ಮೊದಲನೇ ಗಾಣ ತಂದಾಗ ನಮ್ಮ ಜೊತೆ ಒಬ್ಬರು ಎತ್ತ ಎತ್ತು ನೋಡ್ಕೊಳಕೆ ಗೊತ್ತಿರೋಂಥ ಒಂದು ಹಳ್ಳಿಯಲ್ಲಿ ಇದ್ದವರು ಒಂದು ಕುಟುಂಬ ಇತ್ತು ಅದು ಬಿಟ್ಟರೆ ನಾವು ಮೂರು ಜನ ಇದ್ವು ನಾವು ಎಣ್ಣೆ ತೆಗಿಬೇಕು ಅಂದಾಗ ಬೇಕಾಗಿರೋಂಥ ಮೂರಿಂದ ನಾಲ್ಕು ರಿಸೋರ್ಸ್ಗಳು ಅಥವಾ ಮೂರರಿಂದ ನಾಲ್ಕು ಜನ ಬೇಕಾಗಿರೋದ್ರಲ್ಲಿ ನಾವೇ ನಾಲ್ಕು ಜನ ಆದ್ವು ಪಕ್ಕದಲ್ಲಿ ಹಳ್ಳಿಲೆಲ್ಲ ನೋಡ್ತಾ ಇದ್ರು ಇದ್ದಾಗ ಏನಿತ್ತು ಅಂದರೆ ಇವ್ರೇನು ಮಾಡ್ತಾರೆ ಮಾಡೋಕ್ಕಾಗತ್ತಾ ಇದು ಮಾಡೋಕ್ಕಾಗಲ್ಲ ಅಂತ ಯಾರು ಕೆಲಸಕ್ಕೂ ಬರೋಕ್ಕೆ ರೆಡಿ ಇರಲಿಲ್ಲ ಸೊ ಸೊ ಯಾರು ಕೆಲಸಕ್ಕೆ ಬರೋಕ್ಕೆ ರೆಡಿ ಇರಲಿಲ್ಲ ಇದಾಗುತ್ತಾ ಇದೇನು ಇವರು ನಾವು ಹಾಗೆಲ್ಲ ನಮ್ಮ ಹತ್ರ ನಮ್ಮ ಕ ಮೈಸೂರಿಂದ ಕಾರ್ಲಿ ಬರೋದು ಅಲ್ಲಿ ಕಾರ್ಲಿ ತೋಟದಲ್ಲಿ ಕಾರ್ ನಿಲ್ಲಿಸೋದು ಈ ಥರ ಕೆಲಸ ಮಾಡಿದಾಗ ಇವರೇನೋ ಒಂದು ಮಾಡ್ತಾ ಮಾಡ್ತಾಯಿದ್ದಾರೆ ಬಟ್ ಏನು ಏನೋ ಇದನ್ನ ತುಂಬ ದಿನ ನಡೆಯೋಲ್ಲ ಅನ್ನೋ ಒಂದು ತುಂಬ ಭಾವನೆಗಳಿತ್ತು ಆ ಭಾವನೆಗಳನ್ನ ನಾವು ದೂರ ಮಾಡೋದಕ್ಕೆ ಫಸ್ಟು ಮಾಡಿದ್ದಂಥ ಕೆಲಸ ನಾವು ನಾವೇ ಅದನ್ನು ಮಾಡಿದ್ವು ಇವತ್ತಿಗೂ ನಾವು ಆ ಮಾಡಿರೋಂಥ ಕೆಲಸಗಳಲ್ಲಿ ನಾವು ಕಾರ್ಪೊರೇಟ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಇಪ್ಪತ್ತು ವರ್ಷ ವರ್ಕ್ ಮಾಡಿರೋದಕ್ಕೂ ನಾವು ಎಲ್ಲ ಪ್ರೊಸೆಸ್ಸಲ್ಲೂ ಬಿಗಿನಿಂಗಿಂದ ಕಾಳುಗಳನ್ನ ರೈತರಿಂದ ತರ ತರೋ ಅಂಥದ್ದು ನಾವೇ ನೋಡ್ತೀವಿ ಅದ್ರ ಜೊತೆ ಎಣ್ಣೆ ತೆಗೆಯುವಾಗ ಬಿಗಿನಿಂಗ್ ಒಂದು ಒಂದೂವರೆ ವರ್ಷ ನಾವೇಕೆ ಎಣ್ಣೆಗಳನ್ನ ತೆಗಿತಾಯಿದ್ವು ಮೂರು ಜನ ಹೇಗೆ ಇಲ್ಲಿ ಕೆಲಸದವ್ರದ್ದು ಅದೇ ರೀತಿ ವರ್ಕ್ ಮಾಡಿದ್ವು ಎಣ್ಣೆ ತೆಗೆದ ಮೇಲೆ ಎಲ್ಲೋ ಅಡಲ್ಟ್ರೇಷನ್ ಆಗಬಾರ್ದು ಅನ್ನೋ ಇದಕ್ಕಾಗಿ ನಾವೇ ಮೂರು ಜನ ಡೆಲಿವರಿ ಬಾಯ್ಗಳಾಗಿ ಒಂದೂವರೆ ಎರಡು ವರ್ಷ ವರ್ಕ್ ಮಾಡಿದ್ದೀವಿ ಪ್ರತಿದಿನ ಕಸ್ಟಮರ್ಗಳ ಮನೆಗೆ ಮೂರು ದಿನ ಮೂರು ಜನದಲ್ಲಿ ಒಬ್ಬರು ಡೆಲಿವರಿ ತೊಗೊಂಡೋಗ್ತಾಯಿದ್ವು ಒಬ್ಬರು ಎಣ್ಣೆಗಳನ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ರು ಕೆ ಆರ್ ನಗರದಲ್ಲಿ ಅಲ್ಲಿಂದ ಒಬ್ರು ನಮ್ಮದೇ ಆದ ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಬೆಂಗಳೂರು ತನಕ ಒಬ್ಬರು ತರ್ತಾಯಿದ್ರು ಬೆಂಗಳೂರಿಂದ ಕಸ್ಟಮರ್ಗಳಿಗೆ ನಾವೇ ಆಗಿದ್ದು ಪ್ರತಿದಿನ ಅವ್ರ ಮನೆಗಳಿಗೆ ತಲುಪ್ತಾ ಇದ್ವು ನಮಗೆ ಹೆಚ್ಚು ಕಮ್ಮಿ ಒನ್ ಏಯ್ಟಿ ಡಿಗ್ರಿ ಡಿಫ್ರೆನ್ಸ್ ಇತ್ತು ನಾವು ಅಲ್ಲಿ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಒಂದು ದೊಡ್ಡ ಇಪ್ಪತ್ತು ಮೂವತ್ತು ಜನ ಟೀಮನ್ನು ಲೀಡ್ ಮಾಡ್ತಾ ಇದ್ವು ಇಲ್ಲಿ ಬಂದಾಗ ನಾವೇ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಆಗಬೇಕಾಯ್ತು ನಾವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಯ್ತು ಬಟ್ ನಮಗೆ ಅಲ್ಲಿ ಸಮಾಧಾನ ಅನಿಸಿದ್ದು ಯಾವುದೇ ಒಂದು ಉದ್ದಿಮೆಯಲ್ಲಿ ನಾವು ಆಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಅಂದರೆ ಅದ್ರ ಬಗ್ಗೆ ನಮಗೆ ಕಂಟ್ರೋಲ್ ಸಿಗಲ್ಲ